ನಂದೀಶ್ವರ, ನಾಗಭೂಷಣ, ವಿಷಕಂಠ, ನೀಲಕಂಠ, ಇಂಥ ನೂರಾರು ಹೆಸರುಗಳಿವೆ ಈಶ್ವರಂಗೆ. ಯಾಕಪ್ಪ ಈಶ್ವರಂಗೆ ಅಷ್ಟೊಂದು ಹೆಸರು? ತಲೆ ಮೇಲೆ ಚಂದ್ರನಿಟ್ಕೊಂಡಿರೋದ್ರಿಂದ ಚಂದ್ರಶೇಖರ ಅಂತಾರೆ, ಜಟೇಲಿ ಗಂಗೆ ಇರೋದ್ರಿಂದ ಗಂಗಾಧರ ಅಂತಾರೆ, ನಂದಿ ಮೇಲೆ ಸವಾರಿ ಮಾಡೋದ್ರಿಂದ ನಂದೀಶ್ವರ ಅಂತಾರೆ, ಕುತ್ತಿಗೆಯಲ್ಲಿ ಹಾವಿರೋದ್ರಿಂದ ನಾಗಭೂಷಣ ಅಂತಾರೆ. ವಿಷಕಂಠ ಅಂತ ಯಾಕೆ ಕರೀತಾರೆ ಮಾವ? ಈ ಕಥೆನೆಲ್ಲ ಆಮೇಲೆ ಕೇಳಿ, ಈಗ ದೇವಸ್ಥಾನ ಗೊತ್ತಾಯ್ತು ಹೇಳಿ. ನೋಡಮ್ಮ, ಮಕ್ಕಳ ಆಸೆಯಿಂದ ಕೇಳ್ತಾ ಇದ್ದಾರೆ, ನಾವು ಅವ್ರ ನಿರಾಸೆ ಮಾಡಬಾರ್ದು. ಇದನ್ನೆಲ್ಲ ನಾಳೆ ಹೇಳಬಾರ್ದಣ್ಣ. ನಾಳೆ ಎಂಬುವನು ಮನೆ ಹಾಳು, ನೀ ನಾಳೆ ತನಕ ವಿರುವುದು ನಿಜವೇನು ಹೇಳು ಅಂದಿದ್ದಾರೆ ಯೋಗೀಶ್ವರ ಶಂಕರಾನಂದ. ಇವತ್ತು ಶಿವರಾತ್ರಿ, ಭಗವಂತನ ಕತೆ ಹೇಳೋದು ಪುಣ್ಯ, ಕೇಳೋದು ಪುಣ್ಯ. ಹೇಳ್ತೀನಿ ಹೇಳಿ ಅಂದ್ರೆ ಹೇಳ್ತೀನಿ. ಆ ಪಟ ನೋಡಿದ್ಯಾ, ಅಲ್ಲಿ ಕಾಣೋದೇ ಕ್ಷೀರಸಾಗರ, ಮಧ್ಯದಲ್ಲಿರೋದೇ ಮಂದರ ಪರ್ವತ, ಅದಕ್ಕೆ ಸುತ್ತಿರೋದು ವಾಸುಕಿ ಅನ್ನೋ ಸರ್ಪ. ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ರಾಕ್ಷಸರು ನಿಂತ್ಕೊಂಡು ಅಮೃತಕ್ಕೋಸ್ಕರ ಕ್ಷೀರಸಾಗರನ ಕಡಿಯೋಕ್ ಶುರು ಮಾಡಿದ್ರು. ಆಗ ಕಾಮಧೇನು, ಕಲ್ಪವೃಕ್ಷ, ಐರಾವತ ಎಲ್ಲಾ ಬಂತು. ಅದನ್ನ ದೇವತೆಗಳು ನಮಗ್ ಬೇಕು ಅಂತ ತಗೊಂಡ್ರು. ಆಮೇಲೆ ಲಕ್ಷ್ಮಿ ಹುಟ್ಟಿದ್ಲು, ವಿಷ್ಣು ಇವಳು ನನಗ್ ಬೇಕು ಅಂತ ತಗೊಂಡ. ಆಗ ಇದ್ದಕ್ಕಿದ್ದಾಗೆ ಹಾಲಾಹಲ ವಿಷ ಬಂದ್ಬಿಡ್ತು, ಅದನ್ನ ತಗೊಳ್ಳೋರು ಯಾರೂ ಇಲ್ಲ. ಈ ಘೋರವಾದ ವಿಷದಿಂದ ಪ್ರಪಂಚ ಎಲ್ಲಿ ನಾಶವಾಗುತ್ತೋ ಅಂತ ಈಶ್ವರ ಓಡು ಬಂದು ತಾನೇ ಅದನ್ನು ಹುಡಿದು ಬಿಟ್ಟ. ಅವನ್ಗೇನ್ ಆಗಿಲ್ವಪ್ಪ? ಅಷ್ಟರಲ್ಲಿ ಪಾರ್ವತಿ ಓಡ್ ಬಂದು ಆ ವಿಷನೆಲ್ಲ ಹೊಟ್ಟೆಗಿಳಿದಾಗೆ ತಡೆದು ಬಿಟ್ಲು. ವಿಷ ಎಲ್ಲ ಕುತ್ತಿಯಲ್ಲಿ ನಿಂತ್ಕೊಂಡು ಆ ಭಾಗವೆಲ್ಲ ನೀಲಿ ಆಗೋಯ್ತು. ಅದಕ್ಕೆ ಅವನ್ನ ನೀಲಕಂಠ, ವಿಷಕಂಠ ಅಂತ ಕರೀತಾರೆ. ನಾನೇ ಈಶ್ವರ, ಅದಕ್ಕೆ ನನಗೆ ಶಂಕರ ಅಂತ ಹೆಸರಿಟ್ಟಿರೋದು. ಅಲ್ವೇನಮ್ಮ? ನೀನೀಶ್ವರ ಆದ್ರೆ ನಾನ್ ಪಾರ್ವತಿ, ಅದಕ್ಕೆ ನನ್ ಗಿರಿಜಾ ಅಂತ ಹೆಸರಿಕ್ಕಿತ್ತು. ಹಾಗಾದ್ರೆ ನೀನ್ ನನ್ನ ಹೆಂಡತಿನ? ತೂ ನೋಡಪ್ಪ ಈ ಶಂಕರನ್ನ. ಅದಕ್ಕೆ ಯಾಕ ಮಾಡ್ ಕೋಪ? ಅವನ್ ಹೇಗೂ ನಿನ್ ಸೋದರತ್ತೆ ಮಗ. ಹೌದು ಅನ್ನು, ನೀವಿಬ್ರು ದೊಡ್ಡರ ತಕ್ಷಣ ವಾಲ್ಗ ಊದಿಸ್ಬಿಡ್ತೀನಿ. ಅಣ್ಣ, ನಿಜವಾಗ್ಲೂ ಅದನ್ನ ನೋಡೋ ಭಾಗ್ಯ ನನಗಿದೆಯಾ? ಗೌರ, ಆ ವಿಷಯದಲ್ಲಿ ನಿನಗೆ ಅನುಮಾನವೇ ಬೇಡ. ನಿಮ್ಮತ್ತಿಗೆ ಸಾಯವಾಗ ಗಿರಿಜಾ ಶಂಕರ ಇಬ್ರು ಗಂಡ ಹೆಂಡತಿ ಆಗ್ಬೇಕು, ಅದೇ ನನ್ ಕೊನೆ ಆಸೆ ಅಂತ ಹೇಳಿದ್ರು. ಅದನ್ನ ನೆರವೇರಿಸೋದು ನನ್ ಕರ್ತವ್ಯ. ನನ್ನ ಯಜಮಾನ್ರು ನನ್ನಿಂದ ದೂರವಾದ್ಮೇಲೆ ನನ್ನ ನನ್ನೆರಡು ಮಕ್ಕಳನ್ನ ನಿನ್ ಹತ್ರನೇ ಇಟ್ಕೊಂಡು ಪ್ರೀತಿಯಿಂದ ಆಧರಿಸಿ ಆಶ್ರಯ ಕೊಟ್ಟು ಕಾಪಾಡ್ತೀನಿ. ನಿಜವಾಗ್ಲು ನಾನ್ ತುಂಬಾ ಅದೃಷ್ಟವಂತೆ. ಅಮ್ಮ ಅಮ್ಮ, ಇದು ತುಂಬಾ ಅನ್ಯಾಯ ಅಮ್ಮ, ತುಂಬಾ ಅನ್ಯಾಯ ಅಮ್ಮ. ಬಸವ, ಏನಪ್ಪ ಅದು, ಯಾವ್ದು ಅನ್ಯಾಯ? ಅದೇ, ನೀವು ತುಂಬಾ ಅದೃಷ್ಟವಂತೆ ಅಂದ್ರಲ್ಲ, ಅದು ಅದೇಗಪ್ಪ. ತಂದೆ ತಾಯಿ ಗೊತ್ತಿದ್ದರು ನನಗೆ, ಆಶ್ರಯ ಕೊಟ್ಟು ಚಿಕ್ಕ ವಯಸ್ಸಿಂದ ಬೆಳೆಸಿ ದೊಡ್ಡೋನ್ ಮಾಡಿದ್ರಿ. ನಿಮ್ ಉಪ್ಪಿಂದ ಬೆಳೆದಿರೋ ಈ ದೇಹ ಯಾವಾಗ್ಲೂ ನಿಮ್ ಸೇವೆಗೆ ಮುಡಿಪು. ಈ ನನ್ ಜೀವಕ್ಕೆ ಇದಕ್ಕಿಂತ ಏನು ಬೇಡ. ಅಮ್ಮ ಈಗ ಹೇಳಮ್ಮ, ನಿಮಗಿಂತ ಅದೃಷ್ಟವಂತ ನಾನ್ ತಾನೆ. ಅಮ್ಮ ನೀವೇನ್ ಯೋಚನೆ ಮಾಡ್ಬೇಡಿ, ನಮ್ ಗಿರಿಜವನ್ಗೂ ನಮ್ ಶಂಕರನ್ಗೂ ಮದ್ವೆ ಮಾಡೋ ಜವಾಬ್ದಾರಿ ನಂದೇ. ಅಷ್ಟೇ ತಾನೆ, ಹಾಗೆ ಮಾಡು. ಅಂಜುಣೇನವ್ರೇ, ಓ ಅರ್ಚಕರೇ, ಬನ್ನಿ ಬನ್ನಿ. ನಮಸ್ಕಾರ. ಪೂಜೆಗೆಲ್ಲ ಸಿದ್ಧವಾಗಿದೆ. ಶಿವಂಗೆ ತಮ್ಮ ವಂಶದವ್ರು ಕಾಣಿಕೆಯಾಗಿ ಕೊಟ್ಟಿರೋ ಬಂಗಾರದ ನಾಗಾಭರಣನ ತೆಗೆದುಕೊಂಡು ಹೋಗೋಣ ಅಂತ ಬಂದ್ ಅಗತ್ಯವಾಗಿ. ಬಸವ, ಮಡಿ ಬಟ್ಟೆ ಉಟ್ಕೊಂಡು ಹೇಳ್ತಾನೆ. ಉಟ್ಕೊಂಡಿದ್ದೀನಿ. ದೇವ್ರ ಮನೆಗೆ ಹೋಗಿ ಆ ಬೆಳ್ಳಿ ತಟ್ಟೆ ತಗೊಂಡ್ ಬಾ. ಆಯ್ತು ತಾನೆ, ಬಾಮ ಗಿರಿಜಾ, ಬನ್ನಿ ಅರ್ಚಕರೇ. ಆಯ್ತು. ನಮಸ್ಕಾರ ಮಾಡಿ ಭಕ್ತಿಯಿಂದ ಅದನ್ನ ತೆಗೆದು ಆ ತಟ್ಟೆಲಿಡಮ್ಮ. ಅದನ್ನ ಬೇರೆ ಯಾರು ಮುಟ್ಟೋ ಹಾಗಿಲ್ಲಪ್ಪ. ನಮ್ ನಂಜುಂಡೇನವ್ರ ಮಗನೋ ಮಗಳೋ ಆಗಿರ್ಬೇಕು, ಅವ್ರ ವಂಶದವ್ರು ಮಾತ್ರ ಮುಟ್ಟು ತೆಗೆದಿಡ್ಬೇಕು. ಶುದ್ಧ ಕಲಹರಟೆ. ಕೇಳಲಿ ಬಿಡು ಗೌರಮ್ಮ, ಶಂಕರು ಕಾರಣ ಆಮೇಲೆ ನಾನು ನಿಂಗೆ ಹೇಳಿ. ಗಿರಿಜಾ, ತಗಮ್ಮ. ¶¶
ಶಂಕರಾಯ ನಮಃ ಶಂಭವೇ ನಮಃ ವಿನಾಯಕನೇ ನಮಃ ಜಯ ಜಯಕರಾಯ ನಮಃ ಊರ್ಧ್ವಲಿಂಗಾಯ ನಮಃ ಮಹಾದೇವಾಯ ನಮಃ ಹಿರಣ್ಯಪಾತ್ರಂ ಮದಃ ಪೂರ್ಣಂ ದಧಾತಿ ಮದವ್ಯಾಸಾನೇತಿ ಏಕದಾ ಬ್ರಹ್ಮಣಂ ಪಹರತಿ ಏಕದೈವ ಯಜಮಾನಾಯಸ್ತೇ ನೋ ದಧಾತಿ ಕರ್ಪೂರ ಮಂಗಳನೀರಾಜಂ ದರದಯಾಮಿ ರಾಜಾಜರಾಜಾಯ ಪ್ರದಕ್ಷ ಸಾಹಿನೇ ನಮಃ ವಯಂ ಮೈಷ್ಟವರ್ಣಾಯ ಗುರುಮಹೇ ತಮೇಕ ಭಾಂಕ ಮಕಾಮಾಯ ಮತ್ಯಂ ಕಾಮೇಶ್ವರ ಮೈಷ್ಟವರ್ಣೋ ದಧಾತು ಪವೇದಾಯ ಮೈಷ್ಟವರ್ಣಾಯ ಮಹಾರಾಜಾಯ ನಮಃ ಶಿವನೊಲಿದರೆ ಭಯವಿಲ್ಲ ಶಿವಮುನಿದರೆ ಬದುಕಿಲ್ಲ ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ
ಕಮಲ ನೀಲಕಂಠ ಹೂವಂಥ ಹೃದಯ ಹುಡುಕುವ ಕಣ್ಣಾದ ಮನವ ಕಂಡಾಗ ಅಲ್ಲಿ ನಿಲ್ಲುವ ಶ್ರೀಕಂಠ ಆನಂದವನ್ನು ನೀಡುವ ಜಜೆಯಲ್ಲಿ ಅಡಗಿದ ಮದೆಯ ಅಲೆಯಲ್ಲಿ ಮುಗಿದ ಶಶಿಯ ಕಣ್ಣು ಮಗುವಿಂದ ಬೆಳಕಿಯ ಮುಚ್ಚಿಟ್ಟುಕೊಂಡು ನಡೆವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮ ಅವನ ಮಹಿಮೆಯನ್ನು ಏನು ಬೆಲ್ಲೆಯ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ Amma, 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 amma
ಗಿರಿಜಾನಂದ ಉಮಾಪತಿ ನೀನೇ ಗತಿ. ಏನಯ್ಯ ಈ ತೆಂಗಿನಕಾಯಿಗೆ 6 ರೂಪಾಯ? ಮೋಸ, ಬಹಳ ಮೋಸ. ಅರೇ ಇದು ತಿಪ್ಪು ತೆಂಗಿನಕಾಯಿ, ಇದರ ಬೆಲೆ ಇಷ್ಟೇ. ಹೋಗೋ ಬಾಬಾ. ನೀ ಸುಮ್ಮನಿರಮ್ಮ. ಏನಯ್ಯ ನಮ್ಮನೇನ್ ಗುಗ್ಗುಗಳು ಅನ್ಕೊಂಡಿದ್ಯಾ? ಒಳ್ಳೆ ಮಾತಲ್ಲಿ ಮಿಕ್ಕಿ ಚಿಲ್ಲರೆ ಕೊಡ್ತೀಯೋ ಇಲ್ವೋ? ನೀ ಸುಮ್ಮನಿರಮ್ಮ, ಕೊಡ. ಚಿಲ್ಲರೆ ಬೇಕಾ? ಕೊಡ್ತೀನಿ. ಹಾಗೇನೆ.
ಬೇಕಾ? ನನ್ನ ಮಗನೇ ಬೇಡಪ್ಪ, ಬಿಟ್ಟು ಬಿಟ್ಬಿಡ, ನಿನ್ನ ಕೈ ಮುಗಿತೇನೆ ಬೇಡಪ್ಪ. ಹಣ ಹೋದ್ರೋಗ್ಲಿ, ನಡಿ ಮನೆಗೆ. ಬಿಡಮ್ಮ, ಕೈ ಬಿಡಮ್ಮ, ಕೈ ಬಿಡ, ಆಮೇಲೆ ನಡಿಯ ಮನೆಗೆ. ಸುಮ್ನೆ ದೊಡ್ಡವ್ರ ಮಾತು ಕೇಳಪ್ಪ, ಅವ್ನ ಸುತ್ತ ನೋಡಿ ಕೈ ಕಾಲು ಮುರಿದಾಗ್ಬಿಡ್ತಾನೆ. ಅಯ್ಯೋ, ಕೈ ಕಾಲು ಮುರಿತಾರೆ, ನಡಿ ನಡಿಯೋ. ಚಿಲ್ರೆ ಬೇಕಂತೆ ಚಿಲ್ರೆ, ಇನ್ನುವರೆಗೂ ನನ್ನ ಚಿಲ್ರೆ ಕೇಳಿದ ಮಗನೇ ಇಲ್ಲ, ಇವನಿಗೆ ಚಿಲ್ರೆ ಬೇಕಂತೆ ಚಿಲ್ರೆ. ರಾಜಪ್ಪ ಬಂದ ಗುರು. ಅಮ್ಮ ಬಂದೆ ಶಂಕ್ರು. ಅಮ್ಮ ಅಮ್ಮ ಶಂಕ್ರು, ಎಲ್ಲಪ್ಪ ಕೈ ತೆಗಿ, ಬಿಸ್ ಬಿಸಿಯಾಗಿ ಉಪ್ಪಿನ ಶಾಖ ಕೊಡ್ತ. ಅಮ್ಮ ಹಾಗೆ ಉದ್ಕೊಂಡ್ಬಿಟ್ಟಿದೆ ನೋಡು. ಅಯ್ಯೋ, ಅವನ್ ಕೈ ಸೇದವಾಗ ಹಾಗೆ ಉದ್ಕೊಂಡ್ಬಿಟ್ಟಿದೆ ನೋಡು. ಅವ್ನು ನೋಡ್ತಿರೋ ನೀನು ಸಾಯಿಸ್ಬಿಡು. ಅದಕ್ಕೆ ಕಣ್ಣು ಕಂಡವ್ರ ಹತ್ರ ಜಳಕ್ ಹೋಗ್ಬಿಡಂತೀನಿ. ನನ್ ಮಾತು ಕೇಳ್ತೀಯ, ನಿನ್ ಹಠನೇ ನಿನ್ಗೆ. ಹ್ಯಾಗ ಊದ್ಕೊಂಡ್ಬಿಟ್ಟಿದೆ ನೋಡು. ಅಯ್ಯೋ ಶಂಕ್ರು, ಏನಾಯ್ತಪ್ಪ? ಹೋಗು ಶಾಖ. ಎಂತ ಹಠ ಮಾಡಿ ಹುಡ್ಗ ಇವನು. ಏನದು? ಇಲಿ ಅದೇನ ಮಾಡುತ್ತೆ? ಕಚ್ಚಿ ಬಿಡುತ್ತೆ. ಅಯ್ಯೋ ಮಂಕೆ, ಗಂಡ ಗುಟ್ಟಿ ಇಲಿ ಕೆತ್ಕೊಳ್ತೀನೋ? ನೀನೇ ಮಾಡಿದ್ದು. ಏನದು? ಇನ್ನೇನು, ನೀನೇ ತಾನೇ ನನ್ನ ಹೇಡಿಯಾಗಿ ಬೆಳೆಸಿದ್ದು. ಅಲ್ಲಿ ಇಲ್ಲಿ ಹೋಗ್ಬೇಡ, ಹೊರಗಡೆ ಸುತ್ತಬೇಡ, ಅವ್ರಿವ್ರ ಜೊತೆ ಜಗಳ ಆಡ್ಬೇಡ, ಕತ್ಲಾದ್ಮೇಲೆ ಹೊರಗಡೆ ಇರ್ಬೇಡ ಅಂತ ಹೇಳಿ ಹೇಳಿ ನಿನ್ನ ಮಗನ ಕೈಲಾಗದೆ ಹೇಳಿ ಮಾಡ್ಬಿಟ್ಟೆ. ಈಗ ಸಂತೋಷನ ಶಂಕ್ರು? ಹೆತ್ತ ಮಗ ಏಟ್ ತಿನ್ಲಿ ಅಂತ ಯಾವ ತಾಯಿ ತಾನೇ ಆಸೆ ಪಡ್ತಾಳೆ? ನೀನ್ ಚಿಕ್ಕವನಿದ್ದಾಗ ಊರಿನ ಜಗಳಕ್ಕೆ ಹೋಗಿ ನಿಮ್ ತಂದೆ ತೀರ್ಕೊಂಡ್ಬಿಟ್ರು, ಕಳ್ಳರನ್ನ ತಡಿಯೋಕ್ ಹೋಗಿ ನಮ್ಮಣ್ಣ ಪ್ರಾಣ ಕಳ್ಕೊಂಡ್ಬಿಟ್ರು. ಆ ಗಲಾಟೆಯಲ್ಲಿ ಅವನ್ ಮಗಳು ಗಿರಿಜಾ ಏನಾದ್ಲು, ನಿನ್ ತಮ್ಮ ಸುಬ್ಬು ಎಲ್ಲಿದ್ದಾನು ಇದುವರೆಗೂ ಗೊತ್ತಾಗ್ಲಿಲ್ಲ. ಉಳಿದಿರೋನ್ ನೀನೊಪ್ಪ, ಜಗಳ ಕದನ ಅಂತ ನುಗ್ಗಿ ನಿನಗೇನಾದ್ರು ಆದ್ರೆ ನಾನ್ ಖಂಡಿತ ಬದುಕಿರಲ್ಲ ಶಂಕ್ರು, ಖಂಡಿತ ಬದುಕಿರಲ್ಲ. ಇನ್ ಯಾಕಮ್ಮ ಅಳ್ತೀಯಾ? ನಿನ್ ಹ್ಯಾಗ್ ಬೇಕು ಹಾಗೆ ನಿನ್ನ ಮಗನ ಬೆಳೆಸಾಯ್ತಲ್ಲ ನೋಡು. ಈ ಉತ್ತರ ಕುಮಾರ ನಿನ್ನ ಕಣ್ಣು ಮುಂದೇನೆ 100 ವರ್ಷ ಬದುಕಿರ್ತಾನೆ, ಸಂತೋಷವಾಗಿರು. ನೀನೊಪ್ಪ ಇರೋದ್ರಿಂದಲೇ ಕಣಪ್ಪ, ಈ ಕಷ್ಟದಲ್ಲೂ ನಾನು ಸಂತೋಷ ಕಾಣ್ತಿರೋದು. ಇಲ್ದೇ ಹೋಗಿದ್ರೆ ನನ್ಗೆ ಅವತ್ತು ಕಣ್ಣು ಮುಚ್ಕೊಂಡ್ಬಿಡ್ತಾ ಇದ್ದೆ. ಅಳ್ಬೇಡಮ್ಮ ಅಳ್ಬೇಡ, ನಿನ್ನ ಮನಸ್ಸಿಗೆ ನಾನು ಯಾವತ್ತೂ ನೋವು ಕೊಡಲ್ಲಮ್ಮ. ನೀನ್ ಯಾವಾಗ್ಲೂ ನಗ್ತಾ ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ ಶಂಕ್ರು. ಏನ್ ಮಾರಿಯೋದು ನಿನ್ನೆ ಕಣ, ಏನದು? ನಾನು ಹೇಳ್ತಾ ಇದ್ದೀನಿ, ನೀನ್ ತಿಂತಾ ಇದ್ದೀನಿದ್ದಲ್ಲ ಬಹು ಚೆನ್ನಾಗಿದೆ ಬಾಳೆಹಣ್ಣು, ಹೆಂಗನ ಡಜನ್? ಡಜನ್ 9 ರೂಪಾಯಿ. 9 ರೂಪಾಯ? ಏನನ್ನ ನಿನ್ನ ಅಂಗಡಿ ಬಾಳೆಹಣ್ಣಿನ ಬಂಗಾರದ? ಬಂಗಾರನೇ ಕಣು, ನನ್ನ ಅಂಗಡಿ ಬಾಳೆಹಣ್ಣು ಅಂದ್ರೆ ಅಪರಂಜಿ. ಪಕ್ಕದ ಅಂಗಡಿಗೆ ಅಷ್ಟು ಬೆಲೆ ಇಲ್ವಲ್ಲ. ಏನಣ್ಣ ನಿನ್ ಬಾಳೆ ಗಿಡಕ್ಕೆ ಪನ್ನೀರು ಜೇನುತುಪ್ಪ ಹಾಕಿ ಬೆಳೆಸ್ತೀಯ? ಹೆಂಗೈತೆ ಮೈಗೆ, ಏನ್ ರಿಪೇರಿ ಗಿಪೇರಿ ಮಾಡ್ಕತ್ತೇನ? ಹಂಗನ್ಬೇಡು, ಎದ್ರಿಕೆ ಆಯ್ತದೆ. ಏನ್ ಅಂಗಡಿ ಬಾಳೆ ಚಿಕ್ಕ ಚಿಕ್ಕ ಕೊಡ್ತಾ ಇದ್ಯಾ? ಅಂಗಡಿ ಬಪ್ಪಣ್ಣ ಲೆಕ್ಕ ಮಾಡಿಕೊಂಡು. ಏಯ್ ತೋಡ ಬೆಲೆ 2 ರೂಪಾಯಿ. ಪಟ್ಟಿ ಮಗನೇ ತೊಳೆ ಹೋಗ್ತೀವಿ ಮಗಕ್ಕೆ. ಇಲ್ಲಣ್ಣ, ಕುಡಿಯೋ ನಿನ್ ಬೆಲೆ ಹೇಳ್ದಲ್ಲ, ಗಾಬರಿ ಹೃದಯ ಬಾಯಿಗೆ ಬಂದ್ಬಿಡ್ತು. ಇನ್ಮೇಲೆ ಹಿಂಗ್ ಮಾಡಲ್ಲಣ, ಗೊತ್ತಿ ನೋಡು. ಏಯ್ ಬಾಳೆ ತಿನ್ಬಿಟ್ಟು ಬಿಟ್ಟಿದ್ಯ ಗಾಡಿ, ನಿಮ್ಮಪ್ಪ ಕೊಡ್ತಾಳೆ ದುಡ್ಡು. ನಮ್ಮಪ್ಪ ಅಲ್ಲ, ನಾನೇ ಕೊಡ್ತೀನಿ. ಹೇಗಿದೆ? ಏನಿಲ್ಲ.
ಇನ್ನು ಬೇಕಾ? ಸಾಕು ಸಾಕು. ಬಾಳೆಹಣ್ಣು ಎಷ್ಟು ಡಜನ್? 9 ರೂಪಾಯಿ. ಮೂರು ರೂಪಾಯಿ. ತೆಂಗಿನಕಾಯಿ ಒಂದಕ್ಕೆ ಎಷ್ಟು? 1.5 ರೂಪಾಯಿ. ಚಿಲ್ಲರೆ ಬೇಕಾ? ಬೇಡ ಬೇಡ, ಬಿಟ್ರೆ ಸಾಕು. ಗುಡ್. ಒಂಬಾಟ ಕೊಡ್ಬೇಕು. ಇಷ್ಟಿನಿಂದಾಗಿ ನನ್ನ ಮಗನ ಕಾಟ ನಮ್ಮ ಕೈನಲ್ಲಿ ತಡಿಯೋಕ್ ಆಗ್ತಾ ಇಲ್ಲ. ಇವತ್ತು ಇವನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಮಾರ್ನಿಂಗ್ ಸರ್. ಅರೇ ಮಾರ್ನಿಂಗ್ ಏನೋ, ಗುಡ್ ಡೇ ಇಲ್ವಾ? ನಮ್ ಉದ್ಯೋಗದಲ್ಲಿ ಹಗಲ್ ಕಳೆದು ಸಂಜೆ ಆಗೋವರೆಗೂ ಗುಡ್ ಯಾವ್ದು ಬ್ಯಾಡ್ ಯಾವ್ದು ಹೇಳಕ್ ಆಗೋದಿಲ್ಲ ಸರ್. ಈ ಎಸ್ ಐ ಸಿಂಹ ನರಸಿಂಹನ ಜಾತಕದಲ್ಲಿ ಬ್ಯಾಡೇ ಇರಬಾರ್ದು ಅಂತ ಗಾಡೆ ಯಾವಾಗ್ಲೋ ಬರೆದು ಬಿಟ್ಟಿದ್ದಾನೆ. ಕಾಡ್ನಲ್ಲಿರೋ ಆ ಸಿಂಹ ಮದಗದಳ ಕುಂಭಸ್ಥಳವನ್ನ ಸೀಳಿ ಅದರ ಮೆದಳಲ್ಲಿ ತಿಂತ ಇದ್ರೆ ಪೊಲೀಸ್ ಸ್ಟೇಷನ್ ನಲ್ಲಿರೋ ಈ ಸಿಂಹ ಏನ್ ತಿನ್ನತ್ತೆ? ಇಡ್ಲಿ ಸಾಂಬಾರ್. ಉಪ್ಪಿಟ್ಟು. ಅದಲ್ವೋ ದೊಡ್ಡ ದೊಡ್ಡ ಕಳ್ಳರುಗಳನ್ನೆಲ್ಲ ಕಂಡು ಹೇಳು, ಸುತ್ತೆ ಹೇಳು, ನೆಲಕ್ಕೆ ಬೀಳಿಸಿ ಎದೆ ಬಗದು ರಕ್ತನ ಹೀರ್ಬಿಡುತ್ತೆ. ಈಗ ನಾನು ಎಲ್ಲಿದ್ದೇನೆ? ಈ ಲೋಕದಲ್ಲೇ ಸಾರ್. ಜೀವಂತವಾಗಿ ಬದುಕಿದ್ದೇನಾ? ಮಾತಾಡ್ತಿದ್ದೀರಲ್ಲ ಸಾರ್. ಕಸ್ತೂರಿ, ಸ್ವಿಚ್ ನ ರಿಪೇರಿ ಮಾಡಿಸುತ್ತ ಎಷ್ಟು ದಿವಸ ಹೇಳಿಲ್ವ ನಿನಗೆ? ಮಾಡಿಸ್ತೀರಿ ಸರ್. ಯಾವಾಗ? ಸತ್ಮೇಲ? ಎಸ್ ಸರ್. ನಾನು ಸತ್ ಮೇಲೆ ನೀನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಮಾಡ್ತಾ ಇದ್ದೀಯೋ? ನಾ ಚಿಕ್ಕ ಪುಟ್ಟ ಶಾಕ್ಸ್ಗೆಲ್ಲ ಈ ಸಿಂಹ ಸಾಯೋದಿಲ್ಲ. ಆಲ್ ರೈಟ್, ಇವತ್ತಿನ ವಿಶೇಷಗಳೇನು? ಇವತ್ತು ವಿಶೇಷ ಕಳ್ಳರ ಹಿಡಿಯೋದು ಸರ್. ಕಳ್ಳರಗಳನ್ನ ಹಿಡಿದೇನೆ, ಸೊಳ್ಳೆಗಳನ್ನ ಹಿಡಿತೇವೆ. ಯಾವ ಕಳ್ಳ? ಎಂಥ ಕಳ್ಳ? ಇವನೊಬ್ಬ ದೊಡ್ಡ ಕಳ್ಳ ಸರ್. ಯಾರ್? ಇವನು ಬಹಳ ಕಾಲದಿಂದ ತಲೆ ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ದಾನೆ. ಇವನ್ನ ಹಿಡಿದು ಕೊಟ್ಟವರಿಗೆ 1,000 ರೂಪಾಯಿ ಬಹುಮಾನ ಕೊಡಲಾಗುತ್ತೆ ಅಂತ ಸರ್ಕಾರ ಪ್ರಕಟಣೆನೂ ಮಾಡಿದೆ. ಬೇಕಾಗಿಲ್ಲ. ಯಾವ್ದು ಬೇಕಾಗಿಲ್ಲ ಸರ್? ಹಿಡಿಯೋದ ಇಲ್ಲ ಬಹುಮಾನ ತಗೊಳ್ಳೋದ? ಬೇಕಾಗಿಲ್ಲ. ಈ ಸಿಂಹನ ಹೆಸರು ಕೇಳಿದ್ರೆ ಈ ಪ್ರಪಂಚದಲ್ಲಿ ಅವನ ಎಲ್ಲೇ ಇದ್ರು ಗಡಗಡ ಗಡಗಡ ಅಂತ ನಡಕ್ತಾ ನನ್ನ ಕಸ್ತೂರಿ ನೋಡ್ದೇನು ಹೇಗೆ ಕಾಲು ಕೆಳಗೆ ಬಂದ ಬಿದ್ದಿದ್ದಾನೆ. ಬೀಳಿಲ್ಲ ಸಾರ್, ಬೀಳ್ಸಿದ್ರು. ಸ್ವಲ್ಪ ಆ ಕಡೆ ತಿರುಗಿ ನೋಡಿ ಸಾರ್. ಇವನ್ ಒಳಗಡೆ ಹಾಕ್ರ. ಗಂಡರ ಗಂಡ, ಕಳ್ಳರ ಪಾಲಿಗೆ ಯಮ. ಇನ್ಸ್ಪೆಕ್ಟರ್ ಸಿಂಹ ಅವರೇ, ನಿಮ್ಗೆ ಬೇಕಾದ ಕಳ್ಳ ತಂದು ಒಪ್ಸಿದೀನಿ, ಸರ್ಕಾರ ಕೊಡ್ತೀನಿ ಅಂತ ಹೇಳಿರೋ ಬಹುಮಾನ 1,000 ರೂಪಾಯಿ ಕಡೆ ತಳ್ಳಿ. ಅಷ್ಟು ಬೇಗನೆ ತೊಳ್ಳೋದಕ್ಕೆ ನಮ್ಮ ಹತ್ರ ಹಣ ಎಲ್ಲಿದೆ? ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಮನೆ ನಂಬರು ಇಷ್ಟನ್ನು ತಿಳಿಸಿ ಸರ್ಕಾರ ಕೇಳಿ ಹಣ ತರಿಸಿ ನಿಮಗೆ ಯಮೋ ಮಾಡ್ತೀನಿ. ಏನು ಬೇಕಾಗಿಲ್ಲ, ತಿರ್ಗಾ ಬರ್ತೀನಿ, ಹಣ ಸಿದ್ಧ ಮಾಡಿಟ್ಟಿರಿ, ಬರ್ಲಾ? ರೀ ಮಿಸ್ಟರ್, ಏನು ಇವನು ಒಬ್ಬ ನಮಗೆ ಬೇಕಾದವನು. ಇವನು ಬರೀ ಕಳ್ಳ ಅಲ್ಲ, ಬಹಳ ಜನ ಮುಕ್ತ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡಿರೋ ದುರ್ಮಾರ್ಗ. Thank you.
ಸಮೀಕ್ ಸರಿಯಾಗಿ ಬಂದು ನನ್ ಮಾನ ಕಾಪಾಡಿದ್ರಮ್ಮ. ನಿಮ್ ಉಪಕಾರನ ಯಾವತ್ತೂ ಮರೆಯಲ್ಲ. ಪರವಾಗಿಲ್ಲಮ್ಮ, ನೀನ್ ಧೈರ್ಯವಾಗಿರೋ, ಈ ನನ್ ಮಗನ್ ನಾವು ವಿಚಾರಿಸ್ಕೋತೀನಿ. ಈ ತರ್ಲೆ ಬುದ್ಧಿ ಕೆಲಸ ಇವತ್ ಬಿಡೋದು, ನೀ ಹೋಗಮ್ಮ. ಬರ್ತೀನಮ್ಮ. ತರ್ಲೆ ನನ್ ಮಗನೇ, ಹೆಣ್ಣು ಅಂದ್ರೆ ಏನ್ ಬೇಕಾದ್ರೂ ಆಟ ಆಡ್ಬೋದು ಅಂತ ತಿಳ್ಕೊಂಡಿದ್ಯಾ? ಶಾಬಾಷ್ ಮರಿ, ನಾನೇ ಗಂಡ್ಸು ಅಂತಿದ್ದೆ, ನೀನ್ ನನ್ನನ್ನೇ ಒಂದ್ ಕೈ ಮೀರಿಸ್ಬಿಟ್ಟಿದೀಯಲ್ಲ. ಈ ದಡಿ ನಾನು ವಿಚಾರಿಸ್ಕೋತೀನಿ, ಬಿಡು ಹುಡುಗ ಬಿಡು. ಹುಡುಗಿ, ನೀ ಹುಡುಗಿ ತಾನೇ? ಯಾಕೆ ಹೇಗ್ ಕಾಣುತ್ತೆ ನಿನ್ ಕಣ್ಗೆ? ಮುಖ ನೋಡಿದ್ರೆ ಹುಡುಗಿ ತರ ಕಾಣಿಸ್ತೀಯ, ಪೌರುಷ ನೋಡಿದ್ರೆ ಹುಡುಗನ್ ತರ ಕಾಣಿಸ್ತೀಯ. ನನ್ ಕಣ್ ನೀ ಹೇಗ್ ಕಾಣಿಸ್ತೀಯ ಗೊತ್ತಾ? ದೊಡ್ಡ ಹೀರೋ ತರ ಕಾಣಿಸ್ತೀರಲ್ಲ. ನಮ್ಮನೆ ಬೇಕಿನ ತರ. ಅಯ್ಯೋ, ಮೀಸೆಗೂ ಮರ್ಯಾದೆ ಇಲ್ವಲ್ಲಪ್ಪ. ಅಚ್ಚರಿ, ಇವನ್ನೇನ್ ಮಾಡ್ಬೇಕು ಅಂತಿದ್ಯಾ? ಸಮಾಧಿ ಮಾಡೋಣ ಅಂತಿದ್ದೀನಿ. ಅಯ್ಯೋ, ಇವನು ಸಮಾಧಿ ಮಾಡಿದ್ರೆ 3,000 ರೂಪಾಯಿ ಸಮಾಧಿ ಮಾಡಿದ ಹಾಗೆ. ಇವನ್ ತಲೆಗೆ ಪೊಲೀಸ್ನವ್ರು 3,000 ರೂಪಾಯಿ ಬೆಲೆ ಕಟ್ಟಿದ್ದಾರೆ. ಇವನ್ ನನಗೆ ಕೊಡು, ಬೇಕಾದ್ರೆ ನಿನಗೂ ಒಂದು 500 ತಳ್ತೀನಿ. ಇಂತ ಕದಿಮುರ್ದೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡೋ ಬುದ್ಧಿ ನನಗಿಲ್ಲ. ಏ ಹುಡುಗಿ, ಇವನ್ ನನಗೆ ಬೇಕು, ಕೊಡ್ತೀಯೋ ಇಲ್ವೋ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಶಂಖವಾದ್ಯ ಮಾಡ್ತೀನಿ. ಲಬಲಬ ಬಾಯ್ ಬಡ್ಕತ್ತೀನಿ. ಯಾವ್ದಕ್ಕೂ ಜಗ್ಗಲ್ವಲ್ಲ. ಮಿಸ್, ಐ'ಮ್ ಸಾರಿ ಮಿಸ್. ಮಿಸ್, ನಾನ್ ಹುಡುಗ, ನೀನ್ ಹುಡುಗಿ, ಹುಡುಗ ಹುಡುಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಸಂಸಾರದಲ್ಲಿ ಸುಖ ಇರುತ್ತೆ. ಅದ್ ಬಿಟ್ಟು ಎತ್ ಏರ್ಗೆ ಇಳಿತು, ಕೋಣ ನೀರ್ಗೆ ಇಳಿತು ಅಂದ್ರೆ ಸುಖ ಎಲ್ಲಿರುತ್ತೆ? ನನ್ ಮಗನೇ. ಅಮ್ಮ, ನಾನ್ ನಿನ್ ಮಗನ. ಏಯ್, ಮರ್ಯಾದೆ ಇದರಿಂದ ಹೋಗ್ತೀಯೋ ಇಲ್ಲ ನಿನ್ಗೂ ಎರಡ್ ಬಿಟ್ಟು ಅದೇ ಹಾಕಿದ ಕಟ್ ಹಾಕ್ಬೇಕು. ಅದೆಲ್ಲ ಆಗೋದಿಲ್ಲ ಬಿಡು. ಕೊನೆದಾಗ ಕೇಳ್ತಾ ಇದ್ದೀನಿ, ಈ ಹುಡುಗಿ ಡೇಂಜರು ಡೇಂಜರು. ಏನೇ ಚಿರುಕುರುಳಿ, ನನ್ನನ್ ಸಮಾಧಿ ಮಾಡ್ತೀಯಾ? ಏಯ್, ಏನೇ ನೋಡ್ತಾ ಇದ್ದೀರಾ? ತಗೊಂಡೋಗ್ ಮರಕ್ ಕಟ್ಟಾಕ್ ಹೋಗೋಣ. ಕೈ ಸಿಕ್ಕಿದ್ ಬೇಟೆ ಅಂತ ತಪ್ಪಿಸ್ಬಿಟ್ಟಿಯಲ್ಲ, ಇವಾಗ ನೀನ್ ಏನ್ ಮಾಡ್ತೀನಿ ನೋಡು. ಏನ್ ಮಾಡ್ತೀಯ ಅಣ್ಣ? ಅಣ್ಣ ಅದಕ್ಕೆ ಏನ್ ಮಾಡ್ತಾರೆ ತಮ್ಮ? ಸಂಸಾರ ಮಾಡ್ತಾರೆ. ಇವಾಗ ನಾನ್ ಅದನ್ನೇ ಮಾಡೋದು. ತುಂಬಾ ಸಂತೋಷ. ಕಾರದ ಮೆಣಸಿನ್ಕಾಯಿ ತಿಂದೊಳಂಗ ಆವಾಗಿಂದ ಆಡ್ತಾ ಇದೆಯಲ್ಲ, ಇವಾಗ ನಿನ್ನೇನ್ ಮಾಡ್ತೀನಿ ನೋಡು. ಕೈ ಕಾಲ್ ಕಟ್ಟಾಕೋದ್ರೆ ನಿನ್ ಕಬ್ಬಣಗಿಲ್ವಲ್ಲ. ಐ ತಗೊಳ್ರ, ಇವಾಗ ನಿನ್ನೇನ್ ಮಾಡ್ತೀನಿ ನೋಡು. ನೋಡ್ತಾ ನಿಂತಿದ್ಯಲ್ಲ, ನಿನ್ ಮುಖ ಮೀಸೆ ಬೇರೆ ಕೇಳು. ಗಂಚ ಅಂತ ಗಂಚ ಬಿಟ್ಟು ಬಿಟ್ಟಿಯಲ್ವೋ? ನಿಂತ ಅಮ್ಮ ಅಲ್ಲ, ಬಿಟ್ ಬಿಡೋಣ. ಮರ್ಯಾದೆ ಹೋಯ್ತ ಕುತ್ತೆ ಕಲ್ಕಟ ಒಳಗ್ ಬಿಸಾಕ್ಲ. ಹುಡುಗಿ, ಇವ್ ನನ್ ಸಾಯಿಸ್ ಬಿಡ್ತಾನಂತೆ. ಬೆಂಕಿ ಹಾಕಿದ್ರು ನಿನ್ನಂತ ಬದುಕಿರೋದಕ್ಕಿಂತ ಸಾಯದ್ ಮೇಲೆ. ಹುಡುಗಿ, ಅದ್ರಿಗೆ ಮರ್ಯಾದೆ ಹೋಗ್ತದೆ, ಬಿಟ್ಬಿಡೋ. ಬಾಗ ನಾನು ಆ ಹುಡುಗಿನ ಬಿಡ್ತಿ, ಈ ದಡಿನ ಮರಕ್ ಕಟ್ಟಿ ಬಸ್ ಮನೆ ಹಾಳಾಗೋಯ್ತ ಅವ್ನ ಹೇಳ್ದಂಗ್ ಕೇಳ್ರ. ಏ ಹುಡುಗಿ, ಇವಾಗ ಏನಂತೀಯ? ನಮ್ಮ ಅಣ್ಣನ ನೀನು ಅತ್ತಿಗೆ ಜೊತೆ ಸಂಸಾರ ಮಾಡ್ತೀಯ? ಏ ಏನ್ ಹುಡುಗಿ, ಈಗ ನಾನು ಗಂಡಿಸ್ತಾನೆ? ಹಾ
ಕಂಡಾಗ ಕೈಯಾಳಿ ಆಗಬೇಕೆ, ಅವಳು ನೀ ಹೇಳು ಹೀಗೇಕೆ. ಕೆಂಪು ಹೂವೆಂದುಕೊಂಡು ಕಂಪು ಉಂಟೆಂದುಕೊಂಡು ಕೈ ಚಾಚಿ ಬಂದಾಗ, ಶಿವನೇ ಮುಳ್ಳೈತೆ ಹಿಡಿದಾಗ, ಅಂದವ ನೀ ಕೊಟ್ಟೆ ಅದ ಕಂಡು ನಾಗಿಟ್ಟೆ, ಅಂದವ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ. ನನ್ನು ಕಂಡಾಗ ಗಂಡೇನಿ ಅಂದಳಲ್ಲ, ಓ ಶಿವನೇ ಗಂಡೇನಿ ಅಂದಳಲ್ಲ, ಇವಳನ್ನು ನಾ ಬಂದೆ ಕಾಪಾಡಬೇಕಾಯಿತಲ್ಲ, ಶಿವನೇ ಕಾಪಾಡಬೇಕಾಯಿತಲ್ಲ. ಇದೊಂದು ಮಲ್ಲಿಗೆಗೆ ಒಣ ಜಂಬರಿಗೆ ಇವಳಾಸೆ ನನಗ್ಯಾಕೆ, ಓ ಶಿವನೇ ಇವಳಾಸೆ ನನಗ್ಯಾಕೆ. ಅರೆರೆರೆ ಇಲ್ಲದೆ ಎಂದು ಕೆಂಡಂದ ಕಂಡಾಗ ಕೈಯಾಳಿ ಆಗಬೇಕೆ, ಅವಳು ನೀ ಹೇಳು ಹೀಗೇಕೆ. ಅಂದವ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ, ಅಂದವ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ. ಹುಲಿಯನ್ನು ಹಿಡಿಯೋದು ಕಷ್ಟವು ನನಗಲ್ಲ, ಶಿವನೇ ಕಷ್ಟವು ನನಗಲ್ಲ. ಹೆಣ್ಣನ್ನು ಗೆಲ್ಲೋದು ಇನ್ನೂ ಗೊತ್ತಿಲ್ಲ, ಶಿವನೇ ಇನ್ನೂ ಗೊತ್ತಿಲ್ಲ. ಕಣ್ಣನ್ನು ಇಟ್ಟೊಂದೆ ಹೆಣ್ಣನ್ನು ಕೊಟ್ಟೊಂದೆ ಗತಿಯೇನು ನಾ ಕಾಣೆ, ಓ ಶಿವನೇ ಗತಿಯೇನು ನಾ ಕಾಣೆ. ಅರೆದರೆದರೆದರೆ ಎಂದು ಇಲ್ಲದೆ ಎಂದು ಕೆಂಡಂದ ಕಂಡಾಗ ಕೈಯಾಳಿ ಆಗಬೇಕೆ, ಅವಳು ನೀ ಹೇಳು ಹೀಗೇಕೆ. ಕೆಂಪು ಹೂವೆಂದುಕೊಂಡು ಕಂಪು ಉಂಟೆಂದುಕೊಂಡು ಕೈ ಚಾಚಿ ಬಂದಾಗ, ಶಿವನೇ ಮುಳ್ಳೈತೆ ಹಿಡಿದಾಗ, ಅಂದವ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ, ಅಂದವ ನೀ ಕೊಟ್ಟೆ ಅದ ಕಂಡು ನಾ ಕೆಟ್ಟೆ. ಶೀಲನ ಕಾಪಾಡ್ಬಿಟ್ಟೆ, ಭಲೆ ಭಲೆ ನಿನಗೆ ಕಲ್ಸಿದ ವಿದ್ಯಾ ಸಾರ್ಥಕವಾಯ್ತು. ಆವತ್ತು ನಮ್ಮ ಹಳ್ಳಿಯಲ್ಲಿ
ನಿನ್ ತರ ಪೌರುಷ ಇರೋರು ನಾಲ್ಕ್ ಜನ ಇದ್ದಿದ್ರೆ ಸಾಕಾಗಿತ್ತು. ನಮ್ ದಣಿನು ಸಾಯ್ತಿರ್ಲಿಲ್ಲ, ನೀನು ತಬ್ಲಿ ಆಗ್ತಿರ್ಲಿಲ್ಲಮ್ಮ. ನೋಡು ನೋಡು, ನೀ ಇನ್ನೊಂದ್ಸರ್ತಿ ತಬ್ಲಿ ಅಂದ್ರೆ ನಾ ಸುಮ್ನೆ ಇರೋದಿಲ್ಲ. ನನಗೇನಾಗಿದೆ ಈಗ ಅಂತ ಜೊತೆಲಿ ನೀನಿದ್ಯಾ, ಅಪ್ಪನಿಗಿಂತ ಹೆಚ್ಚಾಗಿ ಅಕ್ಕರಿಂದ ನೋಡ್ಕೋತಾ ಇದೀಯಾ, ಅಮ್ಮನಿಗಿಂತ ವಾತ್ಸಲ್ಯದಿಂದ ಕಾಪಾಡ್ತಾ ಇದೀಯಾ. ಅದು ನನ್ನ ಕರ್ತವ್ಯ ಅಮ್ಮ. ನಿಮ್ಮ ಮನೆ ಅನ್ನ ತಿಂದು ಬೆಳೆದಿರೋ ದೇಹ ಇದು, ನಿನಗೋಸ್ಕರ ಈ ಪ್ರಾಣನೇ ತೆತ್ತರು. ನನ್ನ ದಣಿ ಋಣ ತೀರ್ಸಕ್ಕಾಗಲ್ಲಮ್ಮ. ಸ್ವಾಮಿ ಭಕ್ತ ಬಸವೇನವರೇ, ನಿಮ್ಗೆ ಈ ಮಾಮೂಲಿ ಮಾತು ಕೇಳಿ ಕೇಳಿ ನನಗೆ ಬೇಜಾರಾಗಿ ಹೋಗ್ತಿದೆ. ನೋಡಿ, ಮುಗಿದೋದ ಕಥೆನ ಮರಿಬೇಕು, ನಡೀತಾ ಇರೋ ಕಥೆನ ನೋಡ್ಬೇಕು, ಮುಂದಾಗೋ ಕಥೆನ ಯೋಚನೆ ಮಾಡ್ಬೇಕು. ಆಯ್ತು ಗುರುಗಳೇ, ಈಗ ನಾನು ಏನ್ ಮಾಡ್ಬೇಕು ಹೇಳಿ. ಹಿಂದಿಂದೆಲ್ಲ ಯೋಚನೆ ಮಾಡೋದ್ ಬಿಟ್ಟು ಉಪಯೋಗ ಆಗುವಂತ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದಲ್ಲ. ಈಗ ಜ್ಞಾಪಕಕ್ಕೆ ಬಂತು, ನಾಳೆ ನಿಮ್ ವಾಹನ ನನ್ ಸ್ವಲ್ಪ ಬೇಕು. ನಾಳೆ ನಾಳೆ ಓ ಮಹಾಶಿವರಾತ್ರಿ, ಮಾಮೂಲಿ ಜಾಗಕ್ಕೆ ಹೋಗ್ತಾನೆ ಸತ್ಯ. ಅದರಿಂದ ಏನ್ ಪ್ರಯೋಜನ ಹೇಳು, ಸುಮ್ನೆ ಕಾಲಹರಣ. ಆಗನ್ ಬೇಡ ಮಗಿರ್ಜಾ, ಆಗನ್ ಬೇಡ. ಇವತ್ತಲ್ಲ ನಾಳೆ ನಾನ್ ನನ್ನ ಗುರಿನ ಅಸಾಧ್ಯ ಸಾಧಿಸ್ತೀನಿ. ಬಹಳ ಒಳ್ಳೇದು, ನಮಗೂ ಇಂಥ ಮನುಷ್ಯನೇ ಬೇಕಾಗಿದೆ. ಥ್ಯಾಂಕ್ ಯು ನರ್ಕ. ಹೊಸ್ತಾಗಿ ಹಿಡಿದ್ರು ವಿಷ ಸರ್ಪ ತಾನೆ? ಹ್ಮ್, ಸಿದ್ಧವಾಗಿದೆ. ನಾಗಾಭರಣ ಮುಟ್ಟುವುದಕ್ಕೆ ಇವನೇ ಲಾಯಕ್. ನಾಗಾಭರಣ ಫಾರ್ ಮೀ ಅಂಡ್ 50 lakhs ಟು ಯು. ನಾಗಾಭರಣ ನನಗೆ, 50 lakhs ನಿನಗೆ. ಬಾ ದೊರಸ್ತೆ. ಜೈ ನರ್ಕ, ಅವನ್ ಯಾಕೂ ಸುಮ್ಮನೆ ಸಾಯ್ತಾ ಇದ್ದೀರಾ? ಈಗ ನೀನೇ ನೋಡಿದ್ಯಲ್ಲ ಈ ಹಾವಿನ ವಿಷ ಇವನಿಗೆ ಏನ್ ಮಾಡ್ತು. ಈ ಹಾವೇ ಬೇರೆ, ಆ ಹಾವೇ ಬೇರೆ. ಅದು ಶಿವನ ಕುತ್ತಿಗೆನಲ್ಲಿರೋ ನಾಗಾಭರಣ ಕಾಣು. ಅದನ್ನು ಯಾರು ಮುಟ್ಟೋಕ್ಕಾಗೋಲ್ಲ, ಮುಟ್ಟದನು ಉಳಿಯೋದು ಇಲ್ವೋ. ಅದರಿಂದ 50 lakhs ಸಿಕ್ಕುತ್ತೆ, ಅದನ್ನ 50 crore ಮಾಡ್ತೀನಿ. ಆಮೇಲೆ ವೈಭೋಗದಿಂದ ಬಾಳ್ತೀನಿ, ಸುಖದ ಸುಪ್ಪತ್ತಿಯಲ್ಲಿ ಉರುಳಾಡ್ತೀನಿ. ನಾನೇ ಪ್ರಪಂಚ, ಪ್ರಪಂಚವೇ ನಾನು. ಆಮೇಲೆ 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 ಅಷ್ಟೇ ಕಾಣು. ಆಸೆಗೆ ಒಂದ್ ಮಿತಿ ಇಲ್ವೋ? ಲೋ, ಅವನ್ ಜೀವನ ನೀನ್ ತೆಗಿತಾ ಇದೀಯ. ಜೀವ ಕೊಡೋ ಶಕ್ತಿ ನಿನಗಿದೆಯೇನು? ನಿನ್ ಕಂತೆ ಪುರಾಣ ಬೇಕಾಗಿಲ್ಲ, ನಿನಗೆ ವಯಸ್ಸಾಗಿದೆ. ನೀನ್ ನಮ್ ತಂಡದಲ್ಲಿರೋದೇ ಒಂದ್ ತಂಡ. ಸರಿಯಾಗಿ from 1 to 4, 5 to 7, 5 to 6, 7, 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 7
ಮನರಂಜನೆಯೋ ಅಥವಾ ಉದ್ಯೋಗವೋ ಆಸ್ ಎ ಸಬ್ ಇನ್ಸ್ಪೆಕ್ಟರ್ ನಾನು ನಿಮ್ಮನ್ನ ಎನ್ಕ್ವೈರಿ ಮಾಡ್ತಾ ಇದ್ದೇನೆ ಅಂತ ತಿಳ್ಕೋಬೇಡಿ. ನಿಮಗೆ ಸ್ವರ್ಸಮನಾಗ ಒಬ್ಬ ವೀರ ಕೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅಂದ ಹಾಗೆ ನಿಮಗೆ ಹಿಂದೂ ಮುಂದೂ ಯಾರು ಇಲ್ವೋ? ರೀ ಸಬ್ ಇನ್ಸ್ಪೆಕ್ಟರ್ ಸಿಂಹ, ಏನು ಪ್ರಶ್ನೆ ಕೇಳ್ತಾ ಇದ್ದೀರಿ? ನನ್ನ ಮುಂದೆ ನೀವಿದ್ದೀರಿ, ನನ್ನ ಹಿಂದೆ ಕಾನ್ಸ್ಟೇಬಲ್ ಕಸ್ತೂರಿ ಇದ್ದಾರೆ. ಬನ್ರಿ ಇಲ್ಲಿ. ಹಿಂದೂ ಮುಂದೂ ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ ಇವ್ರ್ಯಾರು ಇಲ್ವಾ? ನಿಮ್ಗೆ ಯಾಕ್ರಿ ಡೇಂಜರ್ ಕೆಲಸ? ನನ್ನ ಕುಟುಂಬಕ್ಕಾದ ದುರ್ಗತಿ ಬೇರೆ ಯಾರಿಗೂ ಆಗದೆ ಇರ್ಲಿ ಅಂತ. ಇಂಥ ದುಷ್ಟರಿಂದಲೇ ನನಗೂ ನನ್ನ ತಾಯಿಗೂ ನನ್ನ ತಮ್ಮ ದೂರ ಆಗ್ಬಿಟ್ಟ. ಈಗ ಅವನು ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಒಂದು ಗೊತ್ತಿಲ್ಲ. ಹುಟ್ಟಿದಬ್ಬ ದಿನ ಸತ್ತೋರ್ ಮನ್ ಲತ್ತಾಗೆ ಅದಕ್ಕೆ ನೀವೇ ಕಳ್ತಿರ್ರಿ? ನೀವೇನು ಹೇಳ್ತೀರಿ? ಅವನಿಗೆ ಕಾಯ್ದೆ ಬರ್ತೀರ ನೋಡಿ. ಇನ್ಸ್ಪೆಕ್ಟರ್ ಸಿಂಹನೇಲಿ ಇನ್ಸ್ಪೆಕ್ಟರ್ ಕರಡಿನಲ್ಲಿ ಅವನ ಎದುರುಗಡೆನೆ ನಿಮ್ಮನೆ ಒಡವೇನೆಲ್ಲ ಕದ್ದು ನೀವು ಬಾಯಿ ಬಾ ಪಡ್ಕೋ ಹಾಗೆ ಮಾಡ್ತೀನಿ. ಬರಲಿ ಅವನು ಮಾತ್ರ ಬಿಡೋದಿಲ್ಲ ಈ ಸಬ್ ಇನ್ಸ್ಪೆಕ್ಟರ್ ಸೇಮ್ ಸಾವುಕಾರ್ರೆ, ನೀವು ನನ್ನನ್ನು ನಂಬಿ ನನ್ನ ಜೊತೆಲಿ ಬಂದಿ, ನಾನು ಮಾಡಿರೋ ಏರ್ಪಾಡುಗಳನ್ನು ನೋಡಿ. ಸಾವುಕಾರ ಹುಟ್ಟಿದ ಹಬ್ಬಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಅತಿಥಿಗಳೇ ಕೇಳಿ, ಎಲ್ರೂ ಕೇಳಿ, ನಿಮಗೊಂದು ರಹಸ್ಯ ತಿಳಿಸ್ತೇನೆ. ನಮ್ಮ ಸಾವುಕಾರ ಮನೇಲಿರೋ ಒರಿಜಿನಲ್ ಗೋಲ್ಡ್ ಡೈಮಂಡ್ಸ್ ಜ್ಯುವೆಲ್ಸ್ ಎಲ್ಲ ಈ ಕೇಕ್ ನ ಅಡಿ ಒಳಗಿರೋ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಇದೇ ತರಹ ಡೂಪ್ಲಿಕೇಟ್ ಒಡವೆಗಳನ್ನೆಲ್ಲ ಒಳಗಡೆ ಇರೋ ಐರನ್ ಸೇಫ್ ಅಲ್ಲಿ ಇಟ್ಟಿದ್ದೀನಿ. ಒಡ್ಲಿ ಹಿಡ್ಕೊಂಡಿರೋ ಪರಶುರಾಮನ ಹಾಗೆ ರಿವಾಲ್ವಾರ್ ಇಟ್ಕೊಂಡಿರೋ ಈ ಸಿಂಹನ ಮುಂದೆ ಯಾವ ಕಳ್ಳನಾದ್ರೂ ಬಂದು ಈ ಜ್ಯೂಯಲ್ಸ್ ಎಲ್ಲ ಕದಿಯೋದಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯವಿಲ್ಲ. ಯು ಆರ್ ಅನ್ ಇಂಟೆಲಿಜೆಂಟ್ ಫೆಲೋ. ಸಾವುಕಾರ್ರೇ, ಈಗಲಾದ್ರೂ ಈ ಸಿಂಹನ ಜಾಣತನ ಅರ್ಥವಾಯ್ತಾ? ಸಂತೋಷವಾಗಿ ಹುಡುಕಬ್ಬ ಮಾಡ್ಕೊಳ್ಳಿ. ಸಾರ್, ಕ್ಯಾಂಡ್ಲೆಲ್ಲ ಉರಿದು ಹೋಗ್ತಿದೆ, ಊದಿ ಸಾರ್ ಊದಿ. ಊದಕ್ಕೆ ಉಸಿರಿಲ್ಲಪ್ಪ ಇದೆ. ನಿಮ್ ಕಣ್ಣಲ್ಲಿ ಆಗದಿದ್ರೆ ಬಿಡಿ, ನಾನಾದ್ರೂ ಓದ್ತೀನಿ. Happy birthday to you, happy birthday to you, happy birthday to you.
ಹಾಕ್ರಿ. ನೋಡ್ಕೊಂಡಿರೋ ಕೇಕ್ ನ ನಾ ಹೋಗ್ ಬರ್ತೀನಿ. ಎಲ್ಲೇರು ನಾ ಬರ್ತೀನಿ. ಓ ನೀನೇನು ಕಳ್ಳ, ಅದನ್ನ ಮುಟ್ಟು ಅರೆಸ್ಟ್ ಮಾಡಿ ಒಳಗ್ ತಳ್ತೀನಿ. ತಿಂದ್ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗಾದ್ರೆ ಇವನಲ್ವೇ ಕಳ್ಳ. ಅಯ್ಯೋ ಛೇ, ಇರ್ಲಿ. ಅಯ್ಯೋ 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 ಬನ್ನಿ, ಅಯ್ಯೋ 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 ಬನ್ನಿ, ಹೋಯ್ತು ಎಲ್ಲ ಹೋಯ್ತು ಬನ್ನಿ. ಮಕ್ಕಳು ಬೀರು ಬಾಗ್ಲು ಹೊಡೆದ್ಬಿಟ್ಟು ಅದ್ರೊಳಗೆ ಇದ್ದು ಬಂದ್ ಹೊಡೆದ್ರೆ ಎಲ್ಲ ತಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಬನ್ನಿ ಬನ್ನಿ, ಏನ್ ಮಾಡ್ತಿದ್ದೀರಾ ಬನ್ನಿ. ಏನ್ರಿ ಇದು, ಬೀರನ್ನೆಲ್ಲ ಸಾರಿಸಿ ಗುಡಿಸಿ ಗುಂಡಾಂತರ ಮಾಡ್ಬಿಟ್ಟು ಹೋಗಿದಾರಲ್ರಿ. ಏನ್ರಿ ನಿಮ್ಮ ಅವಾಂತರ, ಅಂತೂ ನಾನ್ ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ. ಬುದ್ಧಿನಲ್ಲಿ ಆ ಚಾಣಕ್ಯನ್ನೇ ಮೀರ್ಸ್ಬಿಟ್ರಿ ನೋಡಿ. ಅಬ್ಬಬ್ಬಬ್ಬ ಬ್ರೈನು ಅಂದ್ರೆ ಬ್ರೈನು. ಯಾವ ಬ್ರೈನ್ ರೀ? ಆ ನನ್ನ ಮಗನ ಮೋಸ ಮಾಡ್ಬೇಕು ಅಂತ ಹೇಳ್ಬಿಟ್ಟಿದ್ದೆ. ನಾನು ಒರಿಜಿನಲ್ ಜುವೆಲ್ಸ್ ಅಲ್ಲ, ಈ ಬೀರು ಒಳಗಿಟ್ಟಿದ್ದೆ. ಒರಿಜಿನಲ್ಸ್ ಅಲ್ಲ, ಇಲ್ಲೇ ಇದೆಯಲ್ರಿ. ಅಲ್ಲ ಡೂಪ್ಲಿಕೇಟು. ಇದು ಡೂಪ್ಲಿಕೇಟ್, ಇದು ಡೂಪ್ಲಿಕೇಟ್. ಅಮ್ಮ ಡೋಂಟ್ ವರಿ, ಅವನ್ನೆಲ್ಲ ಇದ್ರು ಸರಿ, ನಾನು ಹಿಡ್ಕೊಂಡ್ ಬರ್ತೀನಿ. ಕಸ್ತೂರಿ ಸರ್ಪುರ ಅಪ್ಪಾಜಿ, ನೋಡಿದ್ರ ಯಾರಿಗೊಂದ್ ಪೆಚ್ ಬೀಳ್ಲಿಲ್ಲ, ಒಬ್ಬರನ್ನೊಂದು ಅಯ್ಯೋ ಅನ್ಲಿಲ್ಲ. ಎಲ್ಲ ಟ್ರಿಕ್ ಮಾಯಾ ಮಾಡ್ಬಿಟ್ಟೆ, ಹೊತ್ಕೊಂಡು ಬಂದ್ಬಿಟ್ಟೆ. ಕೃಷ್ಣ, ನಿನಗಿರೋ ಬುದ್ಧಿ ಆ ಬೆಂಕಿ ನರಕಕ್ಕಿಲ್ವಲ್ಲಪ್ಪ. ಅಪ್ಪಾಜಿ ಇವರೆಲ್ಲ ಎಲ್ಲಿ? ಮಾಮೂಲು ಿದ್ರೆ ನಿಮ್ ಹಣ ಒಡವೆ ಎಲ್ಲ ತಪ್ಪಡಿ. ಬರುತ್ತೆ
ಏ ಮುದುಕಿ, ಹೇಳಿ ಕೇಳಿಸ್ತಿಲ್ಲ, ಬಿಚ್ಚಿಡು ಒಳಗೆ. ಸಮಯ ಸರಿಯಾಗಿ ಬಂದು ನಮ್ಮನ್ನು ಕಾಪಾಡ್ದೆ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ನಿಮ್ಮ ಆಶೀರ್ವಾದ. ಬರ್ತೀನಿ ಬರ್ತೀನಿ. ಆ ಪಾಪ ಮುಖ ನೋಡಿದ ತಕ್ಷಣ ಅವ್ರು ನಮ್ಮ ಅಣ್ಣನ್ ಕೊಂದಿತ್ತು, ಆ ನಾಗಭರಣ ಹೊತ್ಕೊಂಡು ಹೋಗಿತ್ತು, ಎಲ್ಲ ಜ್ಞಾಪಕ ಬಂದ್ಬಿಡ್ತು. ದೇವ್ರು ಆ ಚಂಡಾಲ್ರಿಗೆ ಇನ್ನೂ ಕಣ್ಣಿಂಗಿಸ್ತೇ ಹಾಗೆ ಬಿಟ್ಟಿದ್ದಾನಲ್ಲ. ಆ ಸಮಯದಲ್ಲಿ ನಾನಲ್ಲಿದ್ದಿದ್ರೆ ನನ್ನ ತಾಯಿ ರಕ್ತ ಸುರಿಸ್ತೋನ್ ರಕ್ತ ಹೀರ್ಬಿಡ್ತಾ ಇದ್ದೆ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಇದ್ದಿದ್ರೆ ಇವರೆಲ್ಲ ಇಲ್ಲಿವರೆಗೂ ಯಾಕೆ ಬರ್ತಿದ್ರು ದಾದ? ಕೆರೆಲೋ ಬಾವಿಲೋ ಬಿದ್ದು ಪ್ರಾಣ ಕಳ್ಕೊಳ್ತಾ ಇದ್ರು. ಅವಳು ಕೈ ಚಳಕ ನಿನಗಿನ್ನೂ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯ. ಬೆಂಕಿ ನಿನಗಿನ್ನೂ ನನ್ನ ಕೈ ಚಳಕ ಗೊತ್ತಿಲ್ಲ. ದಾದಾ ನೀವು ಹ್ಞೂ ಅನ್ನಿ, ನಾಳೆ ಸಾಯಂಕಾಲದ ಒಳಗೆ ಆ ಚಾಟಿ ಬೀಸೋ ಹುಡುಗಿ ಹಲ್ಲು ಮುರಿದು ನಿಮ್ ಕಾಲ ಹತ್ರ ತಂದು ಬೀಸಾಕ್ತೀನಿ. ಶಪ ಕೃಷ್ಣ, ಇದು ಇದು ಗಂಡಸ್ ಕೊಪ್ಪ ಮಾತು. ಹೋಗು ಸಾರ್. ನಿಮ್ಮನ್ನೊಂದು ಮಾತು ಕೇಳ್ತೀನಿ. ಕೇಳಿ. ನೀವು ಹೇಳಬಾರ್ದು ಸಾರ್. ನೀವಿನ್ನು ಯಾಕೆ ಮದುವೆ ಮಾಡ್ಕೊಂಡಿಲ್ಲ? ಯಾರು ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ? ನಾನು ಒಬ್ಬ ಡ್ಯಾನ್ಸರ್ ಲವ್ ಮಾಡಿದೆ, ಅವಳಿಗೆ ಕ್ಯಾನ್ಸರ್ ಬಂದು ಫೈಸಲ್ ಆಗ್ತದೆ. ಅಷ್ಟಕ್ಕೆ ಬಿಡ್ಲಿಲ್ಲ, ಒಬ್ಬ ಆಕ್ಟರ್ ಮದುವೆ ಆದಿ, ಅವಳು ಡಿಯರ್ ಆಗಿ ಬಂದು ಒಬ್ಬ ಡಾಕ್ಟರ್ ಜೊತೆ ಓಡೋದು ಹೀಗಾಗ್ಬಾರ್ದಾಗಿತ್ತು ಸರ್. ಆಮೇಲೆ ಇವರು ಬಹಳ ಜನ ಲವ್ ಮಾಡಿದ್ರು ಸರ್, ಆದ್ರೆ ಅವ್ರ್ಯಾರು ಇವ್ರು ಲವ್ ಮಾಡ್ಲಿಲ್ಲ. ಯಾಕೆ ಅಂತೀರೋ? 24 ಗಂಟೆ ದೇಶ ಸೇವೆಗೆ ಮೀಸಲಾಗಿರೋ ಈ ದೇಹನ ಮದುವೆ ಮಾಡ್ಕೊಂಡು ಯಾವ ಹೆಂಗಸು ತಾನೇ ಸುಖ ಪಡ್ತಾಳೆ ನೀವೇ ಹೇಳಿ. ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಕರೆಕ್ಟ್ ಸರ್. ಬನ್ನಿ ಸರ್. ನಾಯಿ ಎನ್ಕ್ವೈರಿಗೂ ನಾನೇ ಬರ್ಬೇಕಾ? ಸರ್ ಸರ್ ಸ್ವಲ್ಪ ಬನ್ನಿ ಸರ್ ಇಲ್ಲಿ. ಏನೇ ಅದು ಅಲ್ಲಿ ನೋಡಿ ಸರ್. ಲೆಟರ್ ಬೇರೆ ತಂದಿದೆ. ಅದೇನ್ ನೋಡಿ ಸರ್. ನೋಡಪ್ಪ, ಮಹಾರಾಜ ಶ್ರೀ ನರಸಿಂಹರವರಿಗೆ ಕೈಕಾಲು ಕಟ್ಟಿಸಿಕೊಂಡು ಈ ಕುದುರೆ ಮೇಲಿರುವ ಹೆಂಗಸು ಕಳ್ಳರ ಗುಂಪಿಗೆ ಸೇರಿದವಳು. ಇವಳನ್ನು ಲಾಕಪ್ಪಿಗೆ ತಳ್ಳಿ ವಿಚಾರಣೆ ಮಾಡಿ ಶಿಕ್ಷೆ ಕೊಡಿ. ಇತಿ ತಮ್ಮ ವಿಶ್ವಾಸಿ ಗಿರಿಜ. ಆ ಕುದುರೆ ಮೇಲಿರೋಣ ತಗೊಂಡೋಗಿ ಲಾಕಪ್ಪಿಗೆ ಹಾಕ್ರು. ಹ್ಮ್ ಹೋಗಿ. ಏನು ಮಾಡಲ್ಲ ಹೋದ್ರು. ಹೆಣ್ಣು ಹುಡುಗಿ ಅಂದ್ರೆ ಇವಳೆ. ದೊಡ್ಡ ದೊಡ್ಡ ಕಳ್ಳರುಗಳನ್ನೆಲ್ಲ ಹಿಡಿಯೋದ್ರಲ್ಲಿ ನಾವೇ ಮೇಲ್ಗೈ ಅಂತಿದ್ರೆ ನಮ್ಮಿಬ್ಬರನ್ನು ಮೀರಿಸ್ಬಿಟ್ಲಲ್ರಿ. ಅವಳು ಬಹುಮಾನಕ್ಕಾಗಿ ಆಸೆ ಪಡ್ಲಿಲ್ಲ, ನಿಮಗಿಂತ ಅವಳೇ ದೊಡ್ಡವಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಹಾ, ನಾಯಿ ಜಾತಿಗೆ ಹೆಮ್ಮೆ ತೋರಿಸುವಂತ ಕೆಲಸ ಮಾಡಿದ್ಯಾ? ನಿನಗೆ ನಾಯಿ ರತ್ನ ಅಂತ ಟೈಟಲ್ ಕೊಡ್ಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ.
ರೀ ಸಿಂಹ, ಐ ಆಮ್ ಸಾರಿ, ಇವಾಗ ನಾನು ಬಹಳ ಬ್ಯುಸಿ ಆಗಿದ್ದೀನಿ, ನೆಕ್ಸ್ಟ್ ಟೈಮ್ ಭೇಟಿ ಮಾಡೋಣ, ಬಾಯ್. ಏನಯ್ಯಾ ನಿನಗೆ ದ್ವೇಷ, ಹೋಗ್ಬೇಕು ಬಿಡಯ್ಯ, ಬಿಡಲ್ವಾ, ನಿನ್ ಬಿಡ್ದಿರೋ ಇಲ್ಲ ಅಣ್ಣ, ಬಿಟ್ಬಿಡಣ, ಬಿಡಲ್ವಾ, ಸರಿ ಬಿಡು, ಇಲ್ಲ ಇರ್ತೀನಿ. ಅಯ್ಯಾ ಶುನಕರಾಯ, ಗ್ರಾಮ ಸಿಂಹ. ಏ ನಾಯಿ ಮುಂಡೆದೆ, ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ ಬಿಡು, ಮನೆಗೂ ಊಟ ಮಾಡ್ಕೊಂಡ್ ಬರ್ತೀನಿ, ಬಂದ್ಬಿಡ್ತೀನಯ್ಯಾ. ಅಯ್ಯೋ ದೇವ್ರೆ, ಹೊಟ್ಟೆ ಹಸ್ತು ಪ್ರಾಣ ಹೋಗ್ತಾ ಇದೆ, ನಾನು ಏನಪ್ಪ ಮಾಡ್ಲಿ. ಮೊಸರನ್ನ ಬೇಕಾ? ಬೇಕಾ? ಬೇಡ ಬಿಡು. ಈಗ ಮೆತ್ತಿರೋ ಒಂದು ಹಾಸಿಗೆ ಇದ್ರೆ ಹಾಸ್ಕೊಂಡು ಹಿತವಾಗಿ ಮಲಗಬಹುದು. ಏನಿದು ಕೇಳಿದ್ದೆಲ್ಲ ಬರ್ತಾ ಇದೆ, ವೆರಿ ಗುಡ್, ವೆರಿ ಗುಡ್. ಲಲಾ 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 ನಿಂತ್ಕಡೆ ಅಲ್ಲಿ. ಅದ್ಯಾಕೆ ಹಂಗಾಡಿ? ಸ್ವಲ್ಪ ಹೊತ್ತಿನ ತಡಿಯಣ. ಯಾರ ಅವನು? ತಂಗಿ, 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 ತಂಗಿ. ಯಾರಯ್ಯ ನೀನು? ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಇದನ್ನ ಏನ್ ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡ್ಯೋ ಅಥವಾ ನಿನ್ ಮನೆ ಅಂತ ತಿಳ್ಕೊಂಡ್ಯೋ? ಅದ್ಯಾಕ ಅಂಗಡಿ ಮಾವ ಹೇಳಿ ನಾಳೆ ಮಾವನ್ ತಗೊಂಡ್ಬಂದು ನಮ್ಗೆ ನಟ್ ಗೊತ್ತಾಕಿಲ್ವಾ?
ನಮ್ಮ ಅನ್ಮನೆ ಅಂತ. ಮುಯ್ಮುತ್ತರ ನೀನು ಉಳಿಬೇಡ ನೋಡಿ ಮಾವ. ಪರ್ಮಿಷನ್ ಇಲ್ಲದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ವಾಲಿಟಿ ತೊಳೆದು ಗಲಾಟೆ ಬೇರೆ ಮಾಡ್ತಾ ಇದೀಯ. ಕೋಪ ಮಾಡ್ಕೋಬಿಡಿ ಮಾವ, ಇವಳು ನನ್ ತಂಗಿ. ನನ್ ತಂಗಿನ ಸುಳ್ಳು ಸುಳ್ಳೆ ಕಳ್ಳಿ ಅಂತ ಹೇಳಿ ನಿಮ್ಗ ಒಪ್ಪಿಸ್ಬಿಟ್ಟವಳೆ. ನೋಡಿ ನೋಡಿ, ಅವಳು ನೋಡಿದ್ರೆ ನಿಮಗ್ ಕಳ್ಳಿ ತರ ಕಾಣಿಸ್ತವಳ. ಅದೆಲ್ಲ ನಾನು ನಂಬೋದಕ್ ಸಾಧ್ಯವಿಲ್ಲ. ಅವಳನ್ನ ನೋಡಿದ್ರೆ ನೀನ್ ತಂಗಿ ಅಂತ ಹೇಳ್ತೀಯ. ಅವಳು ಒಳ್ಳೆ ಗಂಡಸ ತರ ಡ್ರೆಸ್ ಮಾಡ್ಕೊಂಡಿದ್ದಾಳೆ, ನೀನ್ ನೋಡಿದ್ರೆ ಹೇಗಿದೀಯ? ಹೋದ ಚಿಕ್ಕನಿಂದ ನನ್ ಹುಟ್ಟೆ ಹೀಗಾಗೋಯ್ತು. ಅದಕ್ಕೆ ನಮ್ಮ ಅಪ್ಪ ನನ್ ತಂಗಿಗೆ ಗಂಡಸು ವೇಷ ಹಾಕಿ ನೋಡು ಸಂತೋಷ ಪಡ್ತವನೆ. ಹೌದು ಸರ್. ಅಪ್ಪರೆಲ್ಲ ನನ ಬೇಕಾಗಿಲ್ಲ. ಕಸ್ತೂರಿ ಮಾವ, ದಯವಿಟ್ಟು ಅವಳು ಬಿಟ್ಬಿಡಿ, ನಿಮ್ಮ ಪುಣ್ಯ ಬರ್ತದೆ. ಪುಣ್ಯ ಬರೋದ್ ಹಾಗಿರಲಿ, ನಿನ್ನೆಲ್ಲೋ ನೋಡ್ದ ಹಾಗಿದೆಯಲ್ಲ. ನೀವು ನನ್ ಗುರ್ತಾಡ್ದ್ ಬಿಟ್ರಾ ಒಂದಪ್ಪ, ನೀವು ನಮ್ಮ ಮನೆ ಬಂದಿರ್ಲಿಲ್ಲ. ಯಾರಾದ್ರೂ ಮಿಸ್ ಕಾಡಿದ್ರಿ ನಿಮ್ಮ ಈ ಸಬ್ ಇನ್ಸ್ಪೆಕ್ಟರ್ ಶೂಟ್ ಮಾಡ್ಬಿಡ್ತೀನಿ. ತಾಯಿಲಿ ಶಂಕರ್ ಬಿಡಿ ಶಂಕರ್, ಯಾರಾದ್ರೂ ನೋಡ್ತಾರ ನೋಡ್ರಪ್ಪ. ಮನುಷ್ಯರು ಲವ್ ಮಾಡುವಾಗ ಪ್ರಾಣಿಗಳು ನೋಡ್ಬಾರ್ದು. ವೆರಿ ಗುಡ್. ನಾವಿಬ್ರು ಒಂದಾದ್ಮೇಲೆ ಅವು ನಾನ್ ಹೇಳ್ದಂಗು ಕೇಳ್ಬೇಕು ತಾನೆ. ಆ ತರ ಸ್ವಲ್ಪ ಬುದ್ಧಿ ಹೇಳು. ಗಿರಿಜಾ, ಏ ಗಿರಿಜಾ, 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 ಸರಿಯಾಗಿ ಮಾಡಿದೆ ಕೃಷ್ಣ. ಇವಳಿಂದ ನನಗಾದ ಅವಮಾನಕ್ಕೆ ತಕ್ಕ ಪ್ರತೀಕಾರ. ಈಗ ನನ್ನ ಮನಸ್ಸು ತುಂಬಾ ಸಂತೋಷವಾಗಿದೆ. ಸರಿ, ಈಗ ಇವಳು ಏನ್ ಮಾಡ್ಬೇಕು ಹೇಳು. ಇವಳನ್ನ ಕೊಂದು ಬಿಡ್ಬೇಕು. ತಗೋ ಚೂರಿನ. ಎಲ್ಲಾದ್ರೂ ಉಂಟಾ? ಇವಳು ಹೀಗೆಲ್ಲ ಒಂದೇ ಸಲ ಸಾಯಿಸ್ಬಾರ. ಕರ್ಕೊಂಡು ಹೋಗಿ ನಿಮ್ ಸೇವೆ ಮಾಡಕ್ ಇಟ್ಕೋಗಂಗ. ಅರ್ಧ ಹೊಟ್ಟೆ ಅನ್ನ ಹಾಕಿ ನಿಧಾನವಾಗಿ ಸಾಯಿಸ್ಬೇಕು ಇವಳ. ಗಿರ್ಜಾ, 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 ಏನಾಯ್ತು? ಅಮ್ಮಯ್ಯ. ಏನಣ್ಣಯ್ಯ? ಅವಳು ಯಾಕೆ ಜ್ಞಾತ ಹಾಕ್ಬಿಟ್ಟಿದ್ಯಾ? ನಿನಗ್ಯಾಕೋ ತಲೆ ಹರಟೆ? ಸುಮ್ನೆ ಕೇಳ್ದೆ. ಪಾಪ ಹೆಣ್ಮಗು ತೊಂದ್ರೆ ಪಡ್ತಾ ಇದ್ದಿಲ್ಲ ಅಂತ ಕರುಳು ಚುರ್ರಂತ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ನಿನ್ ನಾಲ್ಗೆ ಚರಕ್ ಅನ್ಸ್ಬಿಟ್ಟು. ಅಯ್ಯಯ್ಯಪ್ಪ, ನನಗೆ ಯಾಕೆ ಬೇಕು ಇಲ್ಲದು ಸಾಬರಿ? ನೀನುಂಟು ಅವಳುಂಟು ಬತ್ತಿಂತ ಅಮ್ಮಯ್ಯ. ಗಂಗ, ಅವಳನ್ನ ಕೆಳಗಡೆ ಇಳಿಸು, ನಮ್ಮ ಜಾಗ ಕೇಳ್ಕೊಂಡು ಹೋಗೋಣ. ಹ
ನನ್ನ ಮಗನಿಗೋಸ್ಕರ ನಿನ್ನ ಹತ್ರ ಬಂದು ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀನಿ. ಹೇಳು, ನನ್ನ ಮಗ ಎಲ್ಲಿ? ನನ್ನ ಮಗನ ನನಗೆ ಬೇಗ ಕೊಡು. ಅಮ್ಮ, ಅಮ್ಮ, ಅಮ್ಮ. ಅಯ್ಯೋ, ಏನಾಯ್ತಪ್ಪ? ಏನಾಯ್ತು? ಏನಪ್ಪ? ಅಯ್ಯೋ, ಏನ್ ಮಾಡ್ಲಿ? ಇರಪ್ಪ, ಸ್ವಲ್ಪ ಇರು. ಇರಪ್ಪ. ಶಂಕ್ರು, ಬಾರೋ ಇಲ್ಲಿ, ಬಾರೋ ಬಾರೋ. ನೋಡ್ ನೀನು, ಪಾಪ ಇವನ್ನ ಯಾರೋ ಹೇಗೆ ಹೊಡೆದಾಕ್ಬಿಡ್ತಾರೆ ನೋಡು. ಅಯ್ಯಯ್ಯೋ, ಹುಡುಗನ ಜ್ಞಾನ ಕೂಡ ಇಲ್ಲ. ಹೋಗು, ಬೇಗ ಹೋಗಿ ವೈದ್ಯನ ಕರ್ಕೊಂಡ್ ಬಾ. ಹೋಗು. ಅಮ್ಮ, ಇವನು ಯಾರಾದ್ರೆ ಏನಪ್ಪ? ಹೆತ್ತ ತಾಯಿನೇ ಇವನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಅದೆಷ್ಟು ಸಂಕಟ ಪಡ್ತಾ ಇದ್ದ ಏನೋ. ಅಮ್ಮ, ಅಯ್ಯೋ, ಹೆತ್ತ ಕಾರಣಿಗೆ ಸಂಕಟ ನಿನ್ಗೆ ಹೇಗೋ ಗೊತ್ತಾಗ್ಬೇಕು. ಹೋಗು, ಬೇಗ ಹೋಗಿ ಕರ್ಕೊಂಡ್ ಬಾ. ಹೋಗು, ಹೋಗಪ್ಪ, ಹೋಗು. ಅಂದ್ರೆ ಎಲ್ಲಮ್ಮ, ಅವನು ಎಚ್ಚರಾಗಿ ತಕ್ಷಣ ಹೊರಟೋಗ್ಬಿಟ್ಟ. ಸ್ವಲ್ಪ ಇರಪ್ಪ, ನನ್ ಮಗ ವೈದ್ಯರ ಕರ್ಕೊಂಡ್ ಬರೋಕ್ ಹೋಗಿದ್ದಾನೆ ಅಂತ ಎಷ್ಟೋ ಹೇಳಿದೆ, ನನ್ ಮಾತ್ ಕೇಳಿಲ್ಲ ಕಣೋ. ಬಾ, ಹೋಗೋಣ. ಬಾರೋ. ಶ್ಯಾಮ್, ಎಚ್ಚರ್ಲೆ, ನೀನೇನಾದ್ರೂ ಬಿಡಿಸ್ಕೊಳಕ್ ಪ್ರಯತ್ನ ಪಟ್ಟೆ, ಶ್ಯಾಮ್ ನಿನ್ನ ಚೂರ್ ಚೂರ್ ಮಾಡ್ಬಿಡ್ತಾನೆ. ಶ್ಯಾಮ್, ನಾನ್ ಬರೋವರ್ಗಳನ್ನ ನೋಡ್ಕೋತಾ ಇರ್ತೀನಿ. ಅಪ್ಪಾಜಿ, ಮುಂದಕ್ಕೊಂದ್ ಹೆಜ್ಜೆನೂ ಇಡೋಕಾಗ್ದೆ ತಲೆ ಸುತ್ತು ಬಂದ್ಬಿಟ್ಟು ಅಮ್ಮ ಅಂತ ಕೂಕೊಂಡು ನೆಲಕ್ ಬಿದ್ಬಿಟ್ಟೆ. ಅಷ್ಟೇ ನನಗ್ ಜ್ಞಾಪಕ. ಆಮೇಲೆ ಆಮೇಲೆ ಏನಾಯ್ತು? ನನಗೆಚ್ಚರವಾಗಿ ಸುತ್ತಲೂ ನೋಡಿದಾಗ ಅದೊಂದು ಹಾಳು ಬಿದ್ದ ಶಿವನ ದೇವಸ್ಥಾನ. ಪೂಜೆ ಮಾಡೋರಿಲ್ಲ, ಗಂಟೆ ಸದ್ದಿಲ್ಲ. ಯಾರೋ ಒಬ್ಬ ವಯಸ್ಸಾದ ಮುದುಕಿ ಕಣ್ಣಲ್ಲಿ ನೀರ್ ತುಂಬಿಕೊಂಡು ತನ್ನ ಸೀರೆ ಸರಗಿನಿಂದ ನನ್ನ ಗಾಯಗಳನ್ನೆಲ್ಲ ಒರೆಸ್ತಾ ಇದ್ಲು. ಅವಳು ಯಾರೋ ಏನು, ಯಾವ ಜನ್ಮದ ಋಣಾನು ಬಂದವೋ ಏನು. ಅಪ್ಪಾಜಿ, ನಾನೀಗ್ಲೇ ಹೊರಡ್ತೀನಿ. ಎಲ್ಲಿಗೆ ಹೊರಟಿದೀಯೋ? ಆ ಹುಡುಗಿನ ಅವಳು ಕಡೆಯವ್ರನ್ನ ಬೇಟೆ ಆಡೋಕೆ, ನಮ್ ಗಂಗನ ಪತ್ತೆ ಮಾಡೋಕೆ. ಕೃಷ್ಣ, ಆ ಕೆಲಸಕ್ಕೇನೆ ಅವರೆಲ್ಲ ಹೋಗಿದ್ದಾರೆ. ನೀನ್ ಸ್ವಲ್ಪ ಸುಧಾರಿಸ್ಕೊಳ್ಳಪ್ಪ. ಬಾ ಬಾ. ಪಕ್ಕ ಗಿರಾಕಿ ಅಲ್ವೋ ನಿಮ್ ಶತ್ರು. ದೇವಸ್ಥಾನಕ್ ನುಗ್ಗಿ ನಮ್ ದಣಿನಕ್ಕೊಂದು ನಾಗಾಭರಣ ಓದ್ಕೊಂಡು ಹೋದ್ರಲ್ಲ, ಆವತ್ತಿಂದ ಇವತ್ತವರೆಗೂ ನಿಮ್ಮ ನೋಡುತ್ತಾನೆ ಇದೀನಿ. ಇನ್ ಹುಡುಕ್ಬೇಕಾಗಿಲ್ಲ, ಯಾಕಂದ್ರೆ ಇವತ್ತೇ ನಿನ್ನ ಕೊಂದ ಬಿಡ್ತೀನಿ. ನನ್ನ ಕೊಂದ ನೀವೆಲ್ಲ ನೆಮ್ಮದಿ ಆಗಿರ್ಬೋದ ತನ್ಕೋಬೇಡ. ನಿಮ್ಮನ್ ಬಲಿ ತಗೊಳಕ್ಕೋಸ್ಕರನೆ ನಮ್ ದಣಿ ಮಗಳನ್ನ ಹೆಣ್ಣೂಲಿ ತರ ಬೆಳೆಸಿದೀನಿ. ನಾನ್ ಸತ್ರು ಅವಳು ಮಾತ್ರ ನಿಮ್ಮನ್ನೆಲ್ಲ ಓಡಿಸಲ್ಲ. ಮೊದಲು ನಿನ್ ಕಥೆ ಮುಗಿಲಿ,
ಆಮೇಲೆ ಅವಳ ಕಥೆ. ನರ್ಕ ಆ ಬಸವಯ್ಯ ಯಾರ್ ಗೊತ್ತಾ? ಆ ಧರ್ಮಕರ್ತನ ಆಳು. ಆ ಹುಡುಗಿ ಯಾರ್ ಗೊತ್ತಾ? ಆ ಧರ್ಮಕರ್ತನ ಮಗಳು. ಬಸವ ಹುಡುಗಿನ ಬೆಳೆಸ್ತಿರೋದು ನಮ್ಮೇಲೆ ಸೇರ್ತಿರಿಸ್ಕೊಳ್ಳೋದಕ್ಕೆ. ಅಂದ್ರೆ ಇನ್ನು ಆ ನಾಗಾಭರಣದ ಕಥೆ ಮುಗಿದಿಲ್ಲ. ಅವರನ್ನು ಮುಗಿಸುವವರೆಗೂ ಅದು ಮುಗಿಯೋದಿಲ್ಲ. ನಮಗುಳಿದಿರೋದು ಒಂದೇ, ಅವರೆಲ್ಲರ ಕಕ್ಕೋಲೆ. ನರಕ ರಕ್ತ 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 ಅಂತ ಇನ್ನೆಷ್ಟು ದಿವಸ ರಕ್ತದಲ್ಲೇ ಕೈ ತೊಳಿತೀಯ? ಆ ನಾಗಾಭರಣ ಬಂದ ದಿವಸದಿಂದ ಯಾರು ಮನಸ್ಸಿಗೂ ನೆಮ್ಮದಿ ಇಲ್ಲ, ಒಂದು ದಿವಸ ಕೇಳಿ ತಪ್ಪಿದ್ದಿಲ್ಲ. ನನ್ನ ಮಾತು ಕೇಳು ನರಕ, ಆ ಧರ್ಮಕರ್ತನ ಮಗಳನ್ನ ನಮಗೂ ಹೇಗೆ ಕರೆಸು? ಕರೆಸಿ ಆ ಪವಿತ್ರವಾದ ನಾಗಾಭರಣ ಆ ಹೆಣ್ಮಗಳಿಗೆ ಒಪ್ಪಿಸು. ಅವರು ತೆಗೆದುಕೊಂಡೋಗಿ ದೇವರ ತಲೆ ಮೇಲೆ ಇಡ್ತಾರೆ, ನಾಗಾಭರಣದ ಕಥೆನೂ ಮುಗಿಯುತ್ತೆ, ನಮ್ಮ ಪಾಪದ ತೂಕನೂ ಕಡಿಮೆ ಆಗುತ್ತೆ. ಆಗಲ್ಲ ನಮ್ಮ ಪಾಪದ ಭಾರ ತಗ್ಗೋದು. ನಿನ್ನ ನಾಲ್ಗೆ ಕತ್ತರಿಸಿದಾಗ ನಾವಷ್ಟು ಕಷ್ಟಪಟ್ಟು ತಗೊಂಡ್ಬಂದಿರೋದು ಅದನ್ನ ವಾಪಸ್ ಕೊಡೋದಕ್ಕಲ್ಲ, ಹಣ ಸಂಪಾದನೆ ಮಾಡೋದಕ್ಕೆ. ಹಣ ಸಂಪಾದನೆ ಮಾಡೋ ಹುಚ್ಚಿನಲ್ಲಿ ಗುಹೆ ತುಂಬಾ ಹೆಣಗಳನ್ನೇ ನೋಡ್ತಿದ್ಯಾ ನರಕ? ನಿನ್ನ ಆಸೆ ಖಂಡಿತ ನೆರವೇರೋದಿಲ್ಲ, ಅನಾಹುತ ತಪ್ಪಿದ್ದಲ್ಲ. ನೀ ನಮ್ ಜೊತೆಯಲ್ಲಿರುವುದೇ ಒಂದು ಅಡ್ಡ ಅನಾಹುತ. ಬಾಯಿಗೆ ಬಂದಿದ್ದನ್ನು ಬೊಗಳದೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿತ್ತರು. ಟ್ಯಾಂಕಿ ಗಿರಿಜಾ, ಮಾ ಗಿರಿಜಾ, ಏ ಶ್ಯಾಮ್, ಎಲ್ಲೋ ಗಿರಿಜಾ, ಎಲ್ಲೋದ್ಲೋ? ದೇವ್ರು ನಿನ್ಗೆ ಎಂಥ ಧೈರ್ಯ ಕೊಟ್ಟಿದ್ದಾನಮ್ಮ. ಆವತ್ತು ಮಿಂಚಿನ ಹಾಗೆ ಬಂದು ಆ ದಾಂಡಿಗರನ್ನೆಲ್ಲ ಹೊಡೆದೋಡಿಸಿ ನಮ್ಮನ್ನೆಲ್ಲ ಕಾಪಾಡ್ಬಿಟ್ಟೆ. ನಿನ್ನನ್ನು ಹೆತ್ತವರು ನಿಜವಾಗ್ಲೂ ಭಾಗ್ಯಶಾಲಿಗಳು. ಅವಳ ಹಾಗೆ ಬೆಳೆಸಿದ್ದಾರೆ, ನೀನ್ ನೋಡು ನನ್ನ ಹೇಗ್ ಬೆಳೆಸಿದ್ಯಾ. ಜಿರ್ಲೆ ಕಂಡ್ರೆ ಭಯ, ಇಲಿ ಕಂಡ್ರೆ ದಿಗಿಲು. ನನ್ ನೋಡಿ ಹೆಂಗಸರು ನಗು ಹಾಗಾಗೋಯ್ತು. ಹಾಗೆ ಬೆಳೆಸಿದ್ಯಾ, ಹೋಗಮ್ಮ. ತಂದೆ ತಾಯಿ ಎಲ್ಲಿದ್ದಾರಮ್ಮ? ತಂದೆ ತಾಯಿ ಯಾರು ಇಲ್ಲಮ್ಮ. ಹೌದು ಹೌದು, ಇವಳು ಉದ್ಭವ ಮೂರ್ತಿ. ಸಾಕು ಸುಮ್ಮನಿರೋ, ನಿಂದ್ ಯಾವಾಗ್ಲೂ ಇದೆ ಪುರಾಣ ಆಗೋಯ್ತಲ್ಲಮ್ಮ.
ಮನೆಗೆ ಬಂದಿರೋ ಅತಿಥಿಗೆ ಸ್ವಲ್ಪ ಕಾಫಿ ಕಿಫಿ ಮಾಡ್ಕೊಳ್ಳೋಣ ಅನ್ನೋ ಯೋಚನೆ ಬೇಡ ನಿನಗೆ? ಅಯ್ಯೋ ಹೌದಲ್ಲ, ಮಾತಲ್ಲಿ ಮರ್ತೇ ಬಿಟ್ಟೆ. ನೀವು ಮಾತಾಡ್ತೀರಿ, ಹಾಲು ತಂದು ಕಾಫಿ ಮಾಡ್ಕೊಡ್ತೀನಿ. ಬೇಡ ಬಿಡಿಮ್ಮ, ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೇನು ಇಲ್ಲ, ಏನೂ ಇಲ್ಲ, ನೀನ್ ಸುಮ್ನೆ ಇರು. ನೋಡ್ತಾ ನಿಂತಿದ್ಯಲ್ಲಮ್ಮ, ಹೋಗಮ್ಮ. ಅಯ್ಯೋ ಹೋಗಮ್ಮ, ಹೋಗ್ತೀನಿ. ಹ್ಮ್, ಅಂತೂ ಅಮ್ಮನ್ ಸರಿಯಾಗಿ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ. ಅದಕ್ಕೆ ಪಾರಿ ಗಿರಿಜಾ. ಇದಕ್ಕೆ ನಮ್ಮ ನಾನು ನಿನ್ನ ಸಾಕಿದ್ದು? ಇಷ್ಟು ಬೇಗ ನಿನ್ ಕರ್ತವ್ಯ ನಾನು ನಿನ್ ಮರ್ತು ಬಿಟ್ಟೆ? ಬೆಟ್ಟದಿಂದ ಧುಮುಕಿ ಓಡೋ ನದಿ ಸಮುದ್ರ ಸೇರೋದ್ ಬಿಟ್ಟು ಬೇರೆ ಕಡೆ ಹರಿಯುತ್ತೆ. ನೋಡಮ್ಮ, ಮನುಷ್ಯರಾಗಿ ಹುಟ್ಟಿದ್ಮೇಲೆ ಛಲ ಇರ್ಬೇಕು ಕಣಮ್ಮ, ಛಲ ಇರ್ಬೇಕು. ನೋಡು, ನಿನ್ ಗುರಿ ನಿನ್ ಮುಟ್ಟೋ ತನಕ ದಯವಿಟ್ಟು ಬೇರೆ ಕಡೆ ಗಮನ ಕೊಡ್ಬೇಡಮ್ಮ. ದಯವಿಟ್ಟು ನನ್ ಮಾತು ಕೇಳಮ್ಮ. ಶಂಕರ್, ನಿನ್ ಜೊತೆಗ್ ಆಟ ಆಡಕ್ಕೆ, ಚಕ್ಕಂದ ಆಡಕ್ಕೆ ನಮ್ ಮಗುನೇ ಬೇಕಾಗಿತ್ತ? ಅವಳು ಸಾಧಿಸ್ಬೇಕಾದ್ರು ಬೇರೆ ಇದೆ. ನೀನ್ ಮತ್ತೆ ಮತ್ತೆ ನಮ್ ದಾರಿಗೆ ಅಡ್ಡ ಬಂದ್ರೆ ನಾನ್ ಕೆಟ್ಟವನಾಗ್ಬೇಕಾಗತ್ತೆ. ನಡಿಮ, ನನ್ ಕಣ್ಣಿರೋದು ಇವತ್ತಿಗೆ ಸಾರ್ಥಕವಾಯ್ತು. ಬಸವ, ಬಸವ ಹೇಳಪ್ಪ ಹೇಳು. ಬಸವ, ಇಷ್ಟು ದಿವಸ ಎಲ್ಲಿದ್ದೆ, ಏನಾಗಿದ್ಯಪ್ಪ? ಜೀವಂತವಾಗೇ ಇದ್ದೀನಮ್ಮ. ಈ ಕ್ಷಣಕ್ಕೋಸ್ಕರ ಇನ್ನೂ ಬದುಕೆ ಇದ್ದೀನಮ್ಮ. ಅಳ್ಬೇಡ ಬಸವ. ಅಮ್ಮ, 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 ಇವಳು ಯಾರು ಗೊತ್ತಾ? ಯಾರಪ್ಪ? ಇವಳೇಮ್ಮ, ನಿಮ್ಮ ಅಣ್ಣನ ಮಗಳು ಗಿರಿಜಾ. ಗಿರಿಜಾ, ಇಷ್ಟು ದಿವಸ ನಾನೇ ಅಮ್ಮ ಸಾಥ್ ಬೆಳೆಸಿದ್ದು. ಗಿರಿಜಾ, ಗಿರಿಜಾ, ನೀನ್ ನನ್ ಸೊಸೆ ಕಣಮ್ಮ, ನೀನ್ ನನ್ ಸೊಸೆ ಕಣೆ, ನನ್ ಸೊಸೆ. ಏನ್ ಬಸಣ್ಣ, ಇನ್ಮೇಲೆ ನಾವಿಬ್ರು ಧೈರ್ಯವಾಗಿ ಮಾತಾಡ್ಬೋದು ತಾನೆ? ನೀವಿಬ್ರು ಗಂಡ ಹೆಂಡತಿಯರ್ ಆಗೋರಂತ ನಮ್ ದಣಿ ಆವತ್ತೇ ಹೇಳ್ಬಿಟ್ಟು ನೋಡಿದ್ರವ್ವ, ಶಿವ ಹೇಗ್ ಕಣ್ಣ ಮುಚ್ಚಲೆ ಆಡ್ತಾನೆ ಅಂತ. ನಾನು ಪ್ರತಿದಿನ ನಿಮ್ ಮಗನ ನೋಡ್ತಾನೆ ಇರ್ತೀನಿ, ಆದ್ರೆ ನಿಮ್ ಮಗ ಅಂತ ನನ್ಗೆ ಗುರ್ತೇ ಸಿಗ್ತಿಲ್ಲ. ನಾನ್ ಪ್ರತಿ ಶಿವರಾತ್ರಿಗೆ ದೇವ್ರ ಗುಡಿಗೆ ಹೋಗಿ ಕೈ ಮುಗಿದು ಕಳ್ದು ಹೋಗಿರೋ ನನ್ ಚಿಕ್ಕ ಮಗನ್ನು, ನಮ್ಮ ಅಣ್ಣನ್ ಮಗಳನ್ನು ಬೇಗ ಸಿಗೋ ಹಾಗೆ ಮಾಡಪ್ಪ ಅಂತ ಬೇಡ್ಕೊಳ್ತಿದ್ದೆ. ನಾನು ಪ್ರತಿ ಶಿವರಾತ್ರಿ ದಿವಸ ಅದೇ ದೇವಸ್ಥಾನಕ್ಕೆ ಬರ್ತಿದ್ದೆ, ಆದ್ರೆ ನಿಮ್ಮನ್ ಕಾಣೋ ಅವಕಾಶ ಸಿಕ್ಕಿಲ್ಲವ್ವ. ಇವತ್ತು ಆ ಭಾಗ್ಯ ಸಿಕ್ಬಿಡ್ತು. ದೇವ್ರ ಕಂಡ್ಬಿಟ್ಬಿಟ್ಟವ, ದೇವ್ರ ಕಂಡ್ಬಿಟ್ಬಿಟ್ಟ. ನೀವೇನ್ ಯೋಚನೆ ಮಾಡ್ಬೇಡಿ, ಇವತ್ತಲ್ಲ ನಾಳೆ ನಿಮ್ ಮಗ ಸಿಕ್ಕೆ ಸಿಗ್ತಾನೆ. ಹೌದು, ಪಾಪಿಗಳನ್ನ ಮುಗಿಸಿ ದೇವರ ಒಡವೆ ನಾಗಾಭರಣನ ಆ ದೇವರಿಗೆ ಒಪ್ಪಿಸ್ತೀನಿ. ಅರೇ, ಇವರಲ್ಲಿ ಇಬ್ರು ಇಲ್ವೇ? ಮಗಳೇ, ಓ ಮಾವನ ಮಗಳೇ, ಇದೇ ನೋಟ ನನಗಂದು ನಗೆ ತಂದಿತು, ಇದೇ ನೋಟ ನನಗಂದು ನಗೆ ತಂದಿತು, ಅದೇ ನೋಟ ನನಗಿಂದು ಜೊತೆಯಾಯಿತು, ಅದೇ ನೋಟ ನನಗಿಂದು ಜೊತೆಯಾಯಿತು. ಆಯಿತು, ಇದೇ ನೋಟ ನನಗಂದು ಕಹಿಯಾಯಿತು,
ಜೊತೆಯಲ್ಲಿರೋ ಹುಡುಗ ಇಬ್ಬರನ್ನು ಸುಟ್ಟು ಬೂದಿ ಮಾಡಿದ ಕೃಷ್ಣ, ವೈರ ವೈರದಿಂದ ಸಾಧಿಸೋದಕ್ಕೆ ಸಾಧ್ಯವಿಲ್ಲ ಕೃಷ್ಣ. ಆ ನರಕ ಬೆಂಕಿ ಹಾಗೆ ಅವ್ರ ದಾರಿನೇ ನೀನು ಯಾಕೋ ಹಿಡಿತಿದ್ಯಾ ಅಪ್ಪಾಜಿ? ದಾದ ಆಗಾಗ ಹೇಳ್ತಿರೋದು ನಿಜ, ನಿಜವಾಗಲೂ ನಿಮಗೆ ತಲೆ ಕೆಟ್ಟಿದೆ. ನನ್ನನ್ನು ತಡಿಬೇಡಿ. ಆ ಗುಂಪಿನವ್ರಿಗೆ ನಿಮ್ಮಿಬ್ಬರನ್ನು ಮುಗಿಸ್ಬೇಕನ್ನೋ ಛಲ ಬಂದ್ಬಿಟ್ಟಿದೆ. ಏನ್ ನಿಧಾನ ಮಾಡಿದಷ್ಟ ಅಪಾಯ ನಮ್ಗೆನೆ. ಅವ್ರ ನಮ್ಮ ಮೇಲೆ ಬೀಳಕ್ ಮುಂಚೆ ನಾವು ಅವ್ರ ಕಥೆನೆ ಮುಗಿಸ್ಬೇಕು. ಅವ್ರೆಲ್ಲಿದೆ ರೀತಿ ನಮ್ಗೆ ಗೊತ್ತಿಲ್ಲ ಬಸಯ್ಯ. ಗೊತ್ತು ಮಾಡ್ಕೋಬೇಕಮ್ಮ. ಹಾ, ಇವತ್ತಿಂದ ನಮ್ಗೆ ಅದೇ ಕೆಲಸ. ನಾವು ಹೋಗಿ ಅವ್ರೆಲ್ಲಿರ್ತಾರೆ, ಏನ್ ಮಾಡ್ತಿರ್ತಾರೆ ಎಲ್ಲ ತಿಳ್ಕೊಂಬರ್ತೀವಿ. ಹಾಗೆ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋಣ. ಬಸವಯ್ಯ, ನಾವು ಈಗ ಹೋದ್ರೆ ಮತ್ತೆ ಯಾವಾಗ ಬರ್ತೀವಿ ಅನ್ನೋ ನಮ್ಗೆ ಗೊತ್ತಿಲ್ಲ. ನಾವು ಬರೋ ತನಕ ಅಮ್ಮನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಆಯ್ತು. ಹಾ, ನಾ ಹೋಗ್ತಿರೋ ವಿಷಯ ಅಮ್ಮನ ಗೊತ್ತಾಗೋದ್ ಬೇಡ. ಗೊತ್ತಾದ್ರೆ ಸುಮ್ನೆ ಗಾಬರಿ ಆಗ್ತಾಳೆ. ವಿಷಯ ನಿಮ್ಮಲ್ಲೇ ಇರ್ಲಿ. ಹಾ, ಏನ್ ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೊಳ್ತೀನಿ. ಜೋಪಾನಮ್ಮ. ಸರ್ ಸರ್, ಇದೇನ್ ಸರ್ ಇದು ಅನ್ಯಾಯ? ಆ ಕಾಲದಲ್ಲಿ ಅಂತ ಹುಡ್ಕೊಂಡು ಹಿಡ್ಕೊಂಡು ಬಂದೇ ಬರ್ತೀವಿ ಅಂತ ಶಬ್ದ ಮಾಡ್ಬಿಟ್ಟು ಈ ಮಾರ್ವೇಷ ಹಾಕೊಂಡ್ ಬಂದು ಎಷ್ಟು ದಿನಗಳಾಗೋಯ್ತು ಸರ್? ಸುಮ್ನೆ ದಿನಗಳು ಕಳೀತಾ ಇದೆ, ಏನು ಪ್ರಯೋಜನ ಇಲ್ಲ.
ಗಡ್ಡ ಬೆಳೀತಿದೆ ವಿನಃ ಗುಡ್ಡದಲ್ಲಿರೋ ಕಳ್ಳರನ್ನ ಹಿಡಿಯೋಕ್ ಆಗ್ತಿಲ್ವಲ್ಲ ಸರ್. ಸರ್ ಒಂದ್ ಕೆಲಸ ಮಾಡೋಣ ಸರ್, ಇಲ್ಲಿದ್ದು ಸಫರ್ಕ್ಕೆ ನಮ್ಗೆ ಯಾಕೆ ಸರ್? ವಾಪಸ್ ಊರ್ಗೊಟ್ಟೋಗೋಣ ಸರ್. ಶಂಕ್ರು, ಶಂಕ್ರು. ಏನಮ್ಮ? ಶಂಕ್ರು ನೋಡ್ತೀನಪ್ಪ, ಅವನು ಗಿರಿಜಾ ಇತ್ತಾನೆ ಎಲ್ಲ ಆಚೆ ಕಡೆ ಹೋದ್ರು. ಗಿರಿಜಾ ಅವನ್ ಮಾವನ್ ಮಗಳು ಅಂತ ಗೊತ್ತಾದ್ಮೇಲೆ ಒಂದು ಕ್ಷಣ ಮನೇಲಿರಲ್ಲ, ಮನೇಲಿ ನಾನು ಒಬ್ಳೇ ಇರ್ಬೇಕು. ಅಮ್ಮ ಶಂಕರ್ ಬರೋವರೆಗೂ ನೀವು ಇಲ್ಲೇ ಇರಿ, ಇದು ನಿಮ್ ಮನೆ ತಾನೆ. ಯಾರು? ಯಾಕೆ ಬಸವಯ್ಯ, ಯಾಕೆ ಸುಮ್ಮನಾಗ ಹೋಗ್ಬಿಟ್ಟೆ? ಇಷ್ಟೇ ನಾನು ನಿನ್ ಶಕ್ತಿ, 18 ವರ್ಷದಿಂದ ಉರಿತಾ ಇರೋ ನಿನ್ ಸೇಡಿನ ಕಿಚ್ಚು ಇಷ್ಟು ಬೇಗ ಆರಿ ತಣ್ಣಗಾಗೋಯ್ತಾ? ಸತ್ಹಾವನ ಒಡೆದು ನನ್ಗೆ ಅಭ್ಯಾಸ ಇಲ್ಲ, ಆದ್ರೂ ನಿಮ್ಮಿಡೀ ಗುಂಪಿನ ನಾಶ ಮಾಡೋವರೆಗೂ ನನ್ ಸೇಡಿನ ಕಿಚ್ಚಾರಲ್ಲ. ಆ ಗುಂಪಿನಲ್ಲಿ ನಿಮ್ಮವನು ಒಬ್ಬರಿದ್ದಾನಪ್ಪ, ಅದನ್ ಮರಿಬೇಡ. ತೋಳಗಳ ಗುಂಪಿನಲ್ಲಿ ಸಿಂಹದ ಮರಿನ, ತೋಳಗಳ ಮಧ್ಯೆ ಸಿಂಹದ ಮರಿ ಬೆಳೀತಾ ಇರೋದ್ರಿಂದ ತಾನು ಸಿಂಹ ಅನ್ನೋದನ್ನ ಮರೆತು ಬಿಟ್ಟಿದ್ಯಪ್ಪ. ನಮ್ಮ ನಿಮ್ಮ ಸೇಡಿನ ಹೋರಾಟದಲ್ಲಿ ಆ ಹುಡುಗ ಬಲಿಯಾಗೋದು ಬೇಡ ಅಂತ ಹೇಳೋಕ್ ಬಂದಿದ್ದಪ್ಪ. ಏನು ಹೇಳ್ತಾರೆ ನಿಧಾನ? ಸುಳ್ಳು ಹೇಳೋದ್ರಿಂದ ನನಗೆ ಬರೋ ಲಾಭವಾದ್ರೂ ಏನಪ್ಪ? ಆವತ್ ಶಿವರಾತ್ರಿ ನಾವು ಗುಡಿನ ಲೂಟಿ ಮಾಡ್ತಾ ಇರುವಾಗ ಅರಾತ್ವಾಗಿರೋ ಮಗು ನನ್ನ ಕೈ ಸಿಕ್ಕಾಕೊಳ್ತು. ಆ ಮಗುನ ಗುಹೆಗೆ ತೆಗೆದುಕೊಂಡು ಹೋದೆ, ಆದ್ರೆ ಆ ಮಗುನ ಗುಹೆಯಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಮವ್ರು ಯಾರು ಒಪ್ಕೊಳ್ಳಿಲ್ಲಪ್ಪ. ಅಮ್ಮ ಹೋದ ಕಡೆಯಿಂದೆಲ್ಲ ಹೀಗ ಒಂದನ್ ಮಗುನ್ ಕರ್ಕೊಂಬಂದ್ರೆ ಇದು ಕಳ್ಳರು ಕೂಟ ಆಗುದಿಲ್ಲ, ಅನಾಥಾಶ್ರಮ ಆಗುತ್ತೆ. ಏ ನರಕ, ಇಷ್ಟೊಂದ್ ಜನ ಊಟ ಮಾಡ್ತಾ ಇರೋ ಈ ಗುಹೆನಲ್ಲಿ ಈ ಕಂದಮ್ಮನಿಗೆ ಅನ್ನ ಇಲ್ಲ ಅಂತ ಹೇಳ್ತಾ ಇದೀಯಾ? ಡೈ ನೀವ್ಯಾರು ಸಾಕ್ಬೇಡ್ರು, ಈ ಮಗುನ ನಾನು ಸಾಕ್ತೀನಿ. ಅದಕ್ಕೆ ನಾ ಒಪ್ಪೋದಿಲ್ಲ. ಅದನ್ನು ಒಪ್ಪೋದಕ್ಕೂ ಬಿಡೋದಕ್ಕೂ ನೀನೇ ಅವನು. ಈ ಗುಹೆನಲ್ಲಿ ನಿನಗಿಂತ ಹಕ್ಕು ನನಗಿದೆಯೋ? ಆಗ್ಲೇ ಹಕ್ಕಿನ ಬಗ್ಗೆ ಮಾತಾಡ್ತೀಯೇನೋ? ಇಷ್ಟಕ್ಕೆಲ್ಲ ಕಾರಣ ಈ ಮಗುನೇ ಅಲ್ವಾ? ಬಿಡು ಮಗುನ, ಬಿಡಲ್ಲ. ನಾನು ಕೈ ಎತ್ತಿದ್ರೆ ನೀನು ಉಳಿಯಲ್ಲ. ನಮ್ ಯಾರಲ್ಲೂ ದ್ವೇಷ ಬರಬಾರ್ದು ಅಂತ ಸುಮ್ಮನೆ ಇದ್ದೀನಿ. ನಮ್ ನಮ್ಮಲ್ಲಿ ದ್ವೇಷ ತರ್ತೀರಿ, ಈ ಜೀವಕ್ಕೆ ಇಲ್ಲಿ ಸ್ಥಳ ಇಲ್ಲ. ಆ ಹುಡುಗನ ಮೇಲೆ ನನ್ಗೆ ಯಾಕಿಷ್ಟು ಮಮತೆ ಬಂತು ನನಗೆ ಗೊತ್ತಾಗ್ಲಿಲ್ಲ. ನನ್ನ ಜೀವನೇ ಕೊಟ್ಟು ಅವನನ್ನು ಬೆಳೆಸಿದೆ, ದೊಡ್ಡವನನ್ನಾಗಿ ಮಾಡಿದೆ. ನಮ್ಮಿಬ್ಬರ ಜಗಳದಲ್ಲಿ ಅವನಿಗೆ ಯಾವ ಅಪಾಯನೂ ಆಗಬಾರದು ಅಂತ ಹೇಳೋಕ್ ಬಂದಿದ್ದೀನಪ್ಪ. ಬಸವಯ್ಯ ಕೃಷ್ಣ ನಿಮ್ಮ ಹುಡುಗನಪ್ಪ, ನಿಮ್ಮ ಹುಡುಗ. ಕೃಷ್ಣ ನನ್ ಮಗ, ನನ್ ಮಗ ಕೃಷ್ಣ. ಎಲ್ಲಿ ಅವನು? ನಾನು ಅವನ್ ನೋಡ್ಬೇಕು. ಅವ ಅವನ್ನ ನಾನೇ ಕಳ್ಸ್ಕೊಡ್ತೀನವ. ಅವ್ರಮ್ಮ ನಾನ್ ಬದುಕಿದ್ದೀನಿ ಅಂತ ಅವನಿಗೆ ಗೊತ್ತ? ಈ ವಿಷಯ ಯಾವುದು ಅವನಿಗೆ ಗೊತ್ತಿಲ್ಲವ. ಬಸವಯ್ಯ ಆ ನಾಗಾಭರಣ ನಮಗೂ ಏನಲ್ಲೇ ಇದೆಯಪ್ಪ,
ಅದನ್ನು ಮುಟ್ಟೋ ಶಕ್ತಿ ಯಾರಿಗೂ ಇಲ್ಲ. ಆ ಹೆಣ್ಣು ಮಗಳನ್ನ ಕರ್ಕೊಂಡು ಬಂದು ಆ ನಾಗಾಭರಣನ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸ್ಬಿಡು. ನೀವು ಎಷ್ಟೊತ್ತಿಗೆ ಬರಬೇಕು, ಎಲ್ಲಿಗೆ ಬರಬೇಕು ಅನ್ನೋದನ್ನ ಕೃಷ್ಣ ಹತ್ರ ಹೇಳಿ ಕಳಿಸಿ. ಹಾಗೆ ಮಾಡಪ್ಪ, ನನ್ನ ಮಗನ ಬೇಗ ಕಳಿಸ್ಬಿಡು. ಹೌದು, ಆ ಮಗನಿಗೋಸ್ಕರ ಈ ತಾಯಿ ಹಗಲು ರಾತ್ರಿ ಅಂಬಲಿಸ್ತಿದ್ದಾಳೆ. ಕಳಿಸ್ಕೊಡ್ತೇನಪ್ಪ, ಕಳಿಸ್ಕೊಡ್ತೇನವ್ವ. ಅವ ಬಸವಯ್ಯ, ನನ್ನಿಂದ ನೀವು ತುಂಬಾ ತೊಂದರೆ ಅನುಭವಿಸ್ಬಿಟ್ರಿ. ನಿಮ್ಮಿಬ್ಬರು ಪಾದಕ್ಕೂ ಬಿದ್ದು ಬೇಡ್ಕೊಳ್ತೀನಿ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಪ್ಪ, ಕ್ಷಮಿಸ್ಬಿಡಿ. ಬೊಮ್ಮಯ್ಯ ಬಸವಯ್ಯ. ಬೊಮ್ಮಣ್ಣ, ಬಸವಯ್ಯನ್ನ ನೋಡ್ಕೊಂಡ್ ಬಂದ್ಯ? ಕೃಷ್ಣನ ವಿಷಯ ತಿಳಿಸಿದ್ದಿ ತಾನೆ? ನಾಗಾಭರಣನು ತಗೊಂಡ್ ಹೋಗು ಅಂತ ಹೇಳ್ಬೇಕಾಗಿತ್ತು. ನಾವಿರೋ ಜಾಗನೂ ತಿಳಿಸಿರ್ಬೇಕು. ಪೊಲೀಸ್ನವ್ರನ್ನು ಜೊತೆಲ್ ಕರ್ಕೊಂಬ ಅಂತ ಹೇಳಿದ್ಯಾ? ನೀವು ತಿಳ್ಕೊಂಡಿರುವಂತಹ ದ್ರೋಹಿ ನಾನಲ್ಲ. ಇನ್ನೆಂಥ ದ್ರೋಹಿ? ಯುದ್ಧ ಸಮಯದಲ್ಲಿ ತನ್ನ ಪಕ್ಷ ಬಿಟ್ಟು ಎದುರು ಪಕ್ಷ ಸೇರ್ಕೊಳ್ಳುವಂತಹ ದ್ರೋಹಿ. ಅವತ್ತು ನಿನ್ ಕೈ ಕತ್ತರಿಸೋ ಬದ್ಲು ನಿನ್ ತಲೆನೇ ಕತ್ತರಿಸಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅದಕ್ಕೆ ಪಶ್ಚಾತ್ತಾಪ ಪಟ್ಟಿ ಆ ಕೆಲಸ ಈಗಲೂ ಮಾಡಬಹುದು ಅಲ್ಲ. ನಿಮಗ್ ಉಪಕಾರ ಮಾಡಿದವನಿಗೆ ಇಷ್ಟ ಆದ್ರೂ ನೀವು ಉಪಕಾರ ಮಾಡದೆ ಹೋದ್ರೆ ಹಾಗೆ. ಲೇ ನರಕ, ನನ್ನ ಜೀವಿತಾದ್ಯಂತ ನಮ್ ಗುಹೇನಲ್ಲಿ ಜೀವ ಶ್ರಮವಾಗಿ ಬದುಕಿದ್ದೆ. ಕಾರಣ ಗೊತ್ತಾ? ನಿಮ್ಮನ್ನೆಲ್ಲ ಉಳಿಸೋದಕ್ಕೋಸ್ಕರ, ನಿಮ್ಮ ಗುಹೆನಲ್ಲಿ ಉಪ್ಪು ತಿನ್ನಲ್ಲ ಅದ್ ಋಣ ತೀರಿಸೋದಕ್ಕೋಸ್ಕರ. ನಾಗಾಭರಣ ಯಾರಿಗೆ ಸೇರ್ಬೇಕೋ ಅವ್ರು ಸೇರಿಸೋದಕ್ಕೆ ಹೋಗಿದ್ನೇ ವಿರಹ ನಿಮಗ ದ್ರೋಹ ಮಾಡೋದು ಕಳ್ರು. ಲೇ ನರ್ಕ, ನನ್ನ ಮಾತು ಕೇಳು. ಆ ನಾಗಾಭರಣನ ಯಾರಿಗೆ ಸೇರಿಸ್ಬೇಕೋ ಅವ್ರಿಗೆ ಸೇರಿಸ್ಬಿಡು. ಇಲ್ಲ ನರಕಾಸುರನ ವಧೆ ಯಾವ ರೀತಿ ಆಯ್ತು, ನೀನು ಒಂದಲ್ಲ ಒಂದ್ ದಿವಸ ನೀನು ಹಾಗೆ ಸಾಯ್ತೀಯ. ನನಗ ನರಕಾಸುರ ವಧೆ? ನನ್ ಶತ್ರುನ ಕೊಂದ್ಬಿಟ್ಟು ಅವನ ಹೆಣನ ನೀವೇ ಇಲ್ಲಿ ತಂದ್ಬಿಟ್ರ? ಅಪ್ಪಾಜಿ, 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 ಅಪ್ಪಾಜಿ. ಆ ಶಂಕರನ ಹೆಣ ತರ್ತೀನಿ ಅಂತ ಹೇಳಿ ನಮ್ಮ ಅಪ್ಪಾಜಿ ಹೆಣ ತಂದಿದ್ದೀರಲ್ಲ ದಾದಾ. ಯಾರು ನಮ್ಮ ಅಪ್ಪಾಜಿ ಕೊಂದಿದ್ದು? ಯಾರು ನಮ್ಮ ಅಪ್ಪಾಜಿ ಕೊಂದಿದ್ದು ಹೇಳಿ ದಾದಾ, ಹೇಳಿ ಹೇಳಿ ದಾದಾ. ನಾನು ಹೇಗೆ ಹೇಳ್ದು, ನಾನು ಯಾವ ಬಾಯಲ್ಲಿ ಹೇಳ್ದು ಕೃಷ್ಣ? ನೀನ್ ಯಾವ ದ್ರೋಹಿ ಹೆಣ ನೋಡ್ಬೇಕು ಅಂತಿದ್ಯು, ಆ ಚಂಡಲ್ಲೇ ನಿನ್ನ ಅಪ್ಪಾಜಿ ಕೊಂದ್ಬಿಟ್ಟಪ್ಪ. ಯಾರನ್ನು ಕೊಲ್ಬೇಡ ಕೊಲ್ಬೇಡ ಅಂತ ಹೇಳ್ತಾ ಇದ್ದ ನಿಮಗ ಅಪ್ಪಾಜಿ ಇಂತ ಸಾವು? ಕೃಷ್ಣ, ಏನಾಗ್ಬಾರ್ದಾಗಿತ್ತು ಅದಾಗ, ಈಗ ಏನ್ ಮಾಡಕ್ಕಾಗುತ್ತೆ? ಸಮಾಧಾನ ಮಾಡ್ಕೊ ಕೃಷ್ಣ, ಸಮಾಧಾನ ಮಾಡ್ಕೊ. ಸಮಾಧಾನ ನಮ್ಮ ಅಪ್ಪಾಜಿಗಾಗಿರೋ ಈ ದುರಂತ ನೋಡಿ ಸಮಾಧಾನ? ಅಪ್ಪಾಜಿ, ನಿನ್ನನ್ ಕೊಂದವನ್ ಎದೆ ಬಗದು ಅವನ ರಕ್ತದಿಂದ ನೀನು ಸಮಾಧಿಗೆ ಅಭಿಷೇಕ ಮಾಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನ್ ಸರ್ ಇದು? ಸರ್ ಅಲ್ಲಿ ನೋಡಿ ಸರ್,
ಹೆಸರು ನೋಡಿದ್ರೆ ಹೀಗೆ ಎಷ್ಟೋ ಮೇಲೆ ಕಾಣುತ್ತಲ್ಲ ಸರ್. ಸರ್, ನಮ್ ಕೈಲಿ ನಡಿಯೋಕ್ ಆಗೋದೇ ಇಲ್ಲ ಸರ್, ನಾನ್ ಬರೋದಿಲ್ಲ ಸರ್. ಆಗೋದಿಲ್ಲ ಸರ್, ಒಂದ್ ಹೆಜ್ಜೆ ತೆಗೆದು ಮುಂದಕ್ಕೆ ಇಡೋಕ್ ಆಗೋದಿಲ್ಲ ಸರ್, ನಮ್ ಕೈನಲ್ಲಿ ಆಗಲ್ಲ. ಇಷ್ಟು ದೂರ ನನ್ ಜೊತೆಲಿ ಬಂದು ಈಗ ಅಂದ್ಬಿಟ್ರೆ ಹಾಗೆ ನಾನ್ ಸ್ವಲ್ಪ ಪ್ರಯತ್ನ ಪಟ್ಟು ಹಿಡಿದ ಕೆಲಸ ಸಾಧಿಸ್ಬಿಡೋಣ. ನಡೀರಿ ಸರ್, ನಡೀರಿ ಸರ್. ಕಡೆಗೂ ನನ್ ಪ್ರಾರ್ಥನೆ ವ್ಯರ್ಥ ಆಗ್ಲಿಲ್ಲ. ನನ್ ಮಗ ಇನ್ನೂ ಬದುಕಿದ್ದಾನೆ. ನಿಜವಾಗ್ಲೂ ನಾನು ತುಂಬಾ ಪುಣ್ಯವಂತೆ. ನನ್ ಮಗನ್ ನೋಡೋ ಭಾಗ್ಯ ನನ್ಗೆ ಬೇಗ ಕೊಡಪ್ಪ, ಬೇಗ ಕೊಡು. ಅಮ್ಮ, ನನ್ ಮಗ ಬಂದ, ನನ್ ಮಗ ಬಂದ, ನನ್ ಮಗ ಬಂದ. ಸ್ವಾಗತ ಬಸವಯ್ಯ, ಸ್ವಾಗತ. ನನ್ನ ಬೆಂಕಿ ಸತ್ತೋದ, ನನ್ನ ಪ್ರಾಣ ಬೆಂಕಿ ಸತ್ತೋದ, ನನ್ ಜೊತೆಗೆ ಬೆಂಕಿ ಹಚ್ಚಿ ನನ್ನ ಬೆಂಕಿ ಸತ್ತೋದ, ಬೆಂಕಿ. ಯಾರ ಅವನ್ ಕೊಂದಿತ್ತು? ಬೆಂಕಿಯಲ್ಲಿ ಸತ್ತಿದ್ದವನು ಯಾರು ಕೊಂದ್ರು ಗೊತ್ತಿಲ್ಲ. ಯಾರ್ ಕೊಂದಿದ್ದು ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಸುಮ್ಮನೆ ಯಾಕೆ ಅವ್ರು ಹೊಡೆ ಸಾಯ್ತಾ ಇದ್ದೀರಾ? ಆ ಬೆಂಕಿನ ಕೊಂದವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು? ಬಸವ. ದಾದಾ, ತನ್ನ ತಾಯಿಗೋಸ್ಕರ ಆ ಶಂಕರ ಗಿರಿಜಾನ್ ಕರ್ಕೊಂಡು ಎಲ್ಲಿದ್ರು ಇಲ್ಲಿ ಖಂಡಿತ ಬಂದೇ ಬರ್ತಾನೆ. ಅಷ್ಟೊಳಗೆ ನಾನು ಆ ಬಸವನ್ನ ಖಂಡಿತ ಹಿಡ್ಕೊಂಡ್ ಬರ್ತೀನಿ. ಎಲ್ಲರ ಕಥೆನ ಒಟ್ಟಿಗೆ ಮುಗಿಸ್ಬಿಡೋಣ. ದೊರೆ, ಯಾರಿ ಸನ್ಯಾಸಿಗಳು? ವಿಚ್ ಡಾಕ್ಟರ್? ಐ ಮೀನ್ ಮಂತ್ರವಾದಿ ಎಂಬ ಈ ಅಮ್ಮ, ಇವನು ಡಿಸೈಪಲ್, ಈ ಅಮ್ಮನ ಶಿಷ್ಯ. ಇವರನ್ನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ? ಗೋಲ್ಡನ್ ಸ್ನೇಕ್ ತಗೊಳ್ಳೋದಿಕ್ಕೆ. ದೊರೆ, ಇವರಿಂದ ನಮ್ ಕೆಲಸ ಆಗುತ್ತಾ? ಏನಂತ ಹೇಳು? ಒಂಟಿಗಳ ಮದುವೆಯಲ್ಲಿ ಕತ್ತೆ ಹಾಡದಂಗಾಯ್ತು, ನಾವ್ ನಿಮ್ ಮುಂದೆ ಮಾತಾಡ್ತಿರೋದು ಅಂತಿದ್ರೆ ನಮ್ ಗುರುಗಳು. ಶತಮೂರ್ಖ, ಶತಮೂರ್ಖ. ಶುದ್ಧ ಬಿಟ್ಟಾಳ, ಶುದ್ಧ ಬಿಟ್ಟಾಳ. ಎಷ್ಟೇ ಮಾತಾಡಿದ್ರೆ ನಿಮ್ ಕುತ್ತಿಗೆ ಮುರಿದು ಬಿಡ್ತೀರಿ. ನಾನಲ್ರಿ, ನಮ್ ಗುರುಗಳು ಅಂದಿದ್ವಾ. ಮಗನೇ, ಮೊಮ್ಮಗನೇ, ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬರುವುದಿಲ್ಲ. ನಿನ್ನ ಮುಂಗೋಪದಿಂದಲೇ ನೀನು ಹಾಳಾಗುತ್ತಿರುವುದು, ನೆಗೆದು ಬೀಳುತ್ತಿರುವುದು, ಮಣ್ಣು ಮುಕ್ಕುತ್ತಿರುವುದು, ಮುಟ್ಟಾಗುತ್ತಿರುವುದು. ನಿಮಿಷ, ನಿಮಿಷ, ಡುಂಗು ಡುಂಗು. ಶಿಷ್ಯ, ಇವನ ಆತಾತೋಪಾತಿ ಆಯ್ತು, ನಾನು ಮಾಯಮಿಸುತ್ತೇನೆ. ನೀನೇ ಹೇಳಿ ಇವರ ಇತಿಹಾಸವನ್ನು. ಅಪ್ಪಣೆ ಗುರು. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ಗಜಂ ನೈವ ಚ ಅಜಾತ ಪುತ್ರಂ ದದ್ದದ್ದೇವೋ ದುರ್ಬಲ ಘಾತಕ. ಶಾಕಿನಿ ದಾಕಿನಿ ಲಂಕಿನಿ ಕಿಣಕಿಣಿ ಬಾ ಬಾ ಬಾ. ಬನ್ನಿ, ಬಂದಿದ್ದಕ್ಕೆ ಸಾಕ್ಷಿ. ಯಾರಿವನು? ಇವನೊಬ್ಬ ದೊಡ್ಡ ದರೋಡೆಗಾರ, ಕೊಲೆಗಾರ, ದುಷ್ಟ. ಏನು ದರೋಡೆ ಮಾಡಿದ?
ಶಿವಲಿಂಗದ ಮೇಲಿದ್ದ ನಾಗಾಭರಣ. ಯಾರನ್ನು ಕೊಲೆ ಮಾಡಿದ? ದೇವಸ್ಥಾನದ ಧರ್ಮಕರ್ತರನ್ನ. ಪೊನ್ನಿನ ನಾಗಾಭರಣದ ಮೇಲೆ ಆ ಪುಣ್ಯಾತ್ಮರ ರಕ್ತಾಭಿಷೇಕ ಮಾಡಿದ ಈ ಚಂಡಾಲ. ಆ ಚೆಲ್ಲಿದ ರಕ್ತದ ಹನಿ ಹನಿಗೂ ಶಿಕ್ಷೆ ಕಾದಿದೆ ಇವನಿಗೆ. ಸಾಕ ಇನ್ನು ಬೇಕಾ? ಸಾಕು ತಾಯಿ ಸಾಕು. ಓಂ ಶಾಕಿನಿ ಡಾಕಿನಿ ಕಿಂಕಿಣಿ. ಮಗನೇ, ನಮ್ಮ ಮಹಿಮೆ ವಿಚಾರದಲ್ಲಿ ನಿನಗೆ ನಂಬಿಕೆ ಬಂತ? ಬಂತು ತಾಯಿ ಬಂತು. ಮುಟ್ಟಾಳ, ನಿನ್ನಂತ ದುರ್ಮಾರ್ಗನ ಹತ್ತಿರ ಬಂದದ್ದು ನಮ್ಮ ತಪ್ಪು, ನಾವು ಬರುವೆವು. ಬೇಡ ತಾಯಿ. ಏನಂತ ಆಯ್ತು? ಕ್ಷಮಿಸು. ಏಳು ಮಗನೇ, ಎದ್ದೇಳು. ನನ್ನ ಕಾಲ್ಗೆ ನಾಳೆ ನಾಳೆ ಶಿಷ್ಯ. ಗುರುಗಳು ಸಮಾಧಿಗೆ ಹೋಗ್ತಾರೆ. ಸಮಾಧಿ ಈಗಲೇ ಬೇಡ ಮೂರ್ಖ. ಸಮಾಧಿ ಅಂದ್ರೆ ಆ ಸಮಾಧಿ ಅಲ್ಲ, ಯೋಗ ಸಮಾಧಿ. ಪ್ರತ್ಯೇಕವಾದ ಕೊಠಡಿ ಬೇಕು. ಆಗ ಇಲ್ಲಿ ಬೇಕಾದಷ್ಟು ಕೊಠಡಿಗಳಿದೆ. ಬನ್ನಿ 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 ಬನ್ನಿ. ಓಂ ನಮ ಶಿವಾಯ ನಮಃ. ಶಿಷ್ಯ. ಗುರುವೇ, ನಾಗಾಭರಣನ ಯಾವಾಗ ತೆಗಿತೀರಿ ತಾಯಿ? ನಾಳೆ ಸೂರ್ಯೋದಯಕ್ಕೆ ಪೂಜೆ ಮಾಡಿ ನಂತರ. ತಮ್ಮ ಆಹಾರಕ್ಕೆ ಕುರಿ ಕೋಳಿ ಟಗರು ಕಾಡಂದಿ ಮುಳ್ಳಂದಿ. ಗುರುಗಳು ಮಾಂಸಾಹಾರ ಮಾಡ್ತಾರಾ? ಮಾಡಿದ್ರೆ ಏನಾಗುತ್ತೆ? ನಿನ್ ತರ ಆಗ್ತಾರೆ ಶಿಷ್ಯ. ದುಹೌರುಗು. ಮತ್ತೆ ತಮ್ಗೇನಾಗ್ಬೇಕು? ನುಹ ನುಹ. ನನ್ಗೆ ಅರ್ಥ ಆಗ್ಲಿಲ್ಲ. ಹಾಲು ಹಣ್ಣು ಅದಕ್ಕೇನಂತೆ? ಈಗ್ಲೇ ತರ್ತೀನಿ. ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿ ಉಂಟು, ಒಂದಾಗಿ ನಾವು ನಮಗೆ ಆಪತ್ಕಾಲದಲ್ಲಿರ್ತಕ್ಕಂಥ ನಮ್ಮನ್ನು ಕಾಪಾಡೋದಕ್ಕೆ ಕೈಲಾಸದಿಂದ ಪ್ರತ್ಯಕ್ಷವಾಗಿ ಬಂದಿರತಕ್ಕಂಥ ಪಾರ್ವತಿ ಪರಮೇಶ್ವರರೇ ನಮ್ಮನ್ನ ಉದ್ಧಾರ ಮಾಡೋದಕ್ಕೆ ಬಂದ್ರ. ಶಿವ, ಮೂರು ದಿವಸ ಆಯ್ತು, ಊಟ ಮಾಡಿ. ತಿಂಡಿ ಇಲ್ಲ, ನಿದ್ದೆ ಇಲ್ಲ, ನೀರಿಲ್ಲ. ನಮ್ಮ ನೀರು ತಂದಿಟ್ಬಿಡಿದ್ದಾರೆ ಶಿವ. ಏನ್ರಿ ಮಿಸ್ಟರ್ ಸಿಂಹ? ಹಾಗಾದ್ರೆ ಶಿವ ಅಲ್ಲ ಶಂಕರ್? ಓ ಮಿಸ್ಟರ್ ಶಂಕರ್, ನೀವು ಕೂಡ ಇವ್ರ ಕೈ ಶಿಕ್ ಹಾಕೊಂಡ್ಬಿಟ್ರ? ಬರ್ಸ್ ಆಫ್ ದಿ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ಮಿಸ್ಟರ್ ಶಂಕರ್, ನಾನು ಸಾಯೋದಕ್ಕಾಗಿ ಯೋಚನೆ ಮಾಡ್ತಾ ಇಲ್ಲ. ಇವರಿಬ್ರನ್ನು ನನ್ನ ಹಾಗೆ ವೀರನನ್ನಾಗಿ ಮಾಡ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ನೋಡಿ ನಿಮ್ಗೆ ಅಯ್ಯೋ ಅನ್ನಿಸ್ತಾ ಇಲ್ಲ? ದಟ್ ಇಸ್ ಮೈ ಬ್ಯಾಡ್ ಪೀರಿಯಡ್. ಅದಿರ್ಲಿ, ಬನ್ನಿ ಇಲ್ಲಿ, ಪ್ರಾಣ ಆಗುತ್ತೆ. ನಾನೇ ಬರ್ತೀನಿ, ನಾನೇ ಬರ್ತೀನಿ. ಓಕೆ ಓಕೆ. ಏನ್ ಸಾರ್? ನಾನು ಮಾಶಂಕರ. ಶಂಕರು ನೀನಾ? ಅಯ್ಯೋ, ಯಾಕ ಇಲ್ಲಿಗೆ ಬಂದೆ? ನೀನ್ ಯಾಕ ಮೈಲಿಗೆ ಬಂದೆ? ಆ ರಾಕ್ಷಸರು ನಿಮ್ಮ ಇಲ್ಲಿ ಅಳ್ಕೊಂಬಂದ್ರ ಅವ್ರಿಗೊಂದು ಗತಿ ಕಾಣಿಸ್ತೆ. ನಾನು ಇಲ್ಲಿಂದ ಹೋಗಲ್ಲ. ಬೇಡಪ್ಪ ಬೇಡ. ವಿಧಿ ತುಂಬಾ ವಿಚಿತ್ರವಾದ್ದು. ನನ್ನ ಯಾರು ಕರ್ಕೊಂಡ್ ಬಂದ್ರು ಗೊತ್ತಾ? ಯಾರು ಹೇಳಮ್ಮ? ಬೇರೆ ಯಾರು ಅಲ್ಲಪ್ಪ, ನಿನ್ ತಮ್ಮ. ಅಮ್ಮ ಏನಮ್ಮ ನೀನ್ ಹೇಳ್ತಿರೋದು? ಹೌದಪ್ಪ, ಸಣ್ಣ ವಯಸ್ಸಿನಲ್ಲಿ ಕಳೆದು ಹೋಗಿದ್ದ ನಿನ್ ತಮ್ಮನೇ ಅವನು. ಅಮ್ಮ, ನನ್ ತಮ್ಮ ಇಲ್ಲಿದಾನ? ಹೌದಪ್ಪ, ಆ ದಿನ ಶಿವಾಲಯದಲ್ಲಿ ಏರ್ತಿದ್ರು ಜ್ಞಾನ ತಪ್ಪಿ ನನ್ನ ಮಡಿಲಲ್ಲಿ ಬಿದ್ದಿದ್ದಲ್ಲ, ಅವನೇ ಕೂಡ ನಿನ್ ತಮ್ಮ. ಅಮ್ಮ, ಅವನು
ನನ್ನ ತಮ್ಮನ. ಹೌದಪ್ಪ, ಹೇಗಾದ್ರೂ ಮಾಡಿ ನಾವು ಅವನ್ನ ಕಾಪಾಡ್ಬೇಕು. ಶಂಕರು, ನನ್ನ ಮಗನ ನನಗೆ ಉಳಿಸ್ಕೊಡಪ್ಪ, ಉಳಿಸ್ಕೊಡು. ಅಳ್ಬೇಡಮ್ಮ, ನಾನಿದ್ದೀನಿ, ಅಳ್ಬೇಡಮ್ಮ. ಶಂಕರು, ಶಂಕರು, ಬದನೋ ಮನ್ಮಥೋ ಮಾತಃ ಪ್ರದ್ಯುಮ್ನೋ ಮೀನಕೇತನಃ ಮಹಿಷಾಸುರಮರ್ದನಃ. ಅಶೋಕ, ಮೈಲಿಗೆ. ಮೈಲಿಗೆ? ಯಾವ ಮೈಲಿಗೆ ಗುರುಗಳೇ? ಪುಟ್ಟಾಳ, ಈ ಸ್ಥಳದಲ್ಲಿ ಮೂರು ಜನ ಹುಚ್ಚರನ್ನು ಬಂದು ಸಿಟ್ಟಿದ್ದೀಯ, ಅದರಲ್ಲಿ ಒಬ್ಬರು ಸಾಯುವ ಸ್ಥಿತಿಯಲ್ಲಿದ್ದಾನೆ. ಹೌರುಗು ಅಂಥವ್ರು ಇಲ್ಲಿ ಯಾರು ಇಲ್ವಲ್ಲ ಗುರುಗಳೇ. ಸುಳ್ಳು, ಅದು ನನ್ನ ಯೋಗ ದೃಷ್ಟಿಯಲ್ಲಿ ಕಾಣ್ತಾ ಇದೆ. ಅವನ ಸತ್ತರೆ ಸೂತಕ್ಕಾಗಿ ನಿನ್ನ ಪೂಜೆ ಹಾಳಾಗ್ತದೆ ಮಗನೇ. ನಂತರ ನಾಗಾಭರಣ ತೆಗೆಯಬೇಕಾದ್ರೆ 13 ದಿನವಾಗುತ್ತದೆ. ಹೌದು, ಗುರುತಾಯಿ ಹೇಳೋದು ನಿಜ. ಸಬ್ ಇನ್ಸ್ಪೆಕ್ಟರ್ ಸಿಂಹ ಅವರ ಜೊತೆಯವ್ರನ್ನ ಹಿಡಿದು ಇಲ್ಲೇ ಕೂಡಾಕಿದ್ದೀವಿ. ಅರ್ಥವಾಯ್ತು ತಾಯಿ, ಅರ್ಥವಾಯ್ತು. ಅವ್ರು ಸಾಯದೇ ಇರುವ ಹಾಗೆ ಹ್ಯಾಕ್ ಮಾಡು. ಶಿಷ್ಯ, ಪೂಜೆ ಮುಗಿಯೋವರೆಗೂ ಈ ಮಂತ್ರ ಜಲವನ್ನು ಹನಿ ಹನಿಯಾಗಿ ಅವ್ರ ಬಾಯಲ್ಲಿ ಹಾಕ್ತಿರ್ಬೇಕು. ಕರ್ಸು ಅವ್ರನ್ನ. ಅವ್ರನ್ನ ಕರ್ಕೊಂಡ್ಬನ್ನಿ. ಓಂ ಕಂದಪ್ಪ ದರ್ಪ ಕೋನಂದಃ ಕಾಮಃ ಕ್ರೋಧಃ ಲೋಭಃ ಮೋಹಃ. ಅಗೋ, ಈ ಮಂತ್ರ ಜಲವನ್ನ ಹನಿ ಹನಿಯಾಗಿ ಅವ್ರ ಬಾಯಲ್ಲಿ ಹಾಕ್ತಾ ಇರು. ನೀವ್ಯಾರು ಸಾಯ್ಬಾರ? ಇಲ್ಲ, ನಾನು ಸಾಯ್ತೀನಿ. ನನಗೆ ಜೀವನೇ ಬೇಡ, ನಾನು ಸಾಯ್ತೀನಿ. ನಿಮ್ ಕೈ ಮುಗಿತೀನಿ, ನೀವು ಸಾಯಬಾರ್ದು, ಬದುಕ್ತೀನಿ. ಯಾರು ಹೇಳರು ನಾವು ಬದುಕ್ತೀವಿ ಅಂತ ಬಂದ್ರೆ ನೇಣು ಹಾಕಿದ್ರೆ? ಈಗ ನಾವು ಸಾಯ್ಬೇಕು ಅಂತಂದ್ರೆ ಬದುಕಬೇಕು ಅಂತೀರ? ಹೇಳ್ರಿ ಅದು. ನಾನು ಸಾಯ್ತೀನಿ. ಬೇಡ ಬೇಡ, ನಿಮ್ ಕಾಲಿಗೆ ಬೀಳ್ತೀನಿ, ನಿಮ್ ಕಾಲಿಗೆ ಬೀಳ್ತೀನಿ. ಗುರುಗಳೀಗ ನಾಗಾಭರಣ ತೆಗಿತಾರೆ. ತಗೊಳ್ಳಿ ಗುರುಗಳೇ. ಕೈಮುಗಿ ಕೈಮುಗಿ ಕೈಮುಗಿ. ಮೊದಲು ಇದಕ್ಕೆ ಬಲಿ ಕೊಡ್ಬೇಕು. ಹೆಂಗ್ಸು ತಾನೆ, ಇವಳನ್ನೇ ಬಲಿ ಕೊಡ್ಲ? ನರಕ, ನಾನು ಗಂಗ. ನೀನ್ ಗಂಗ ಆದ್ರೇನು, ಮಂಗ ಆದ್ರೇನೆ? ನನಗೆ ಬೇಕಾಗಿರೋದು 50 ಲಕ್ಷ. 50 ಲಕ್ಷ ಅವಿವೇಕಿ, ಇವಳ ಮನಸ್ಸು ಚಂಚಲ, ಹೃದಯದಲ್ಲಿ ಗೊಂದಲ. ನಾಗರಾಜ ಇವಳನ್ನು ಸ್ವೀಕರಿಸುವುದಿಲ್ಲ. ನೋಡು ಮಗನೇ, ಬಲಿಯಾಗುವ ಹೆಣ್ಣಿಗೆ ಶುದ್ಧವಾದ ಮನಸ್ಸಿರಬೇಕು ಹಾಗೂ ದೈವಭಕ್ತಿ ಇರಬೇಕು. ಎರಡಿನದಿಂದ ಉಪವಾಸವೂ ಇರಬೇಕು. ಅಂತ ಹೆಂಡತಿ ಯಾರು ಇಲ್ವಲ್ಲ. ಮೂರ್ಖ, ಮತ್ತೆ ಮತ್ತೆ ಸುಳ್ಳು ಹೇಳ್ತಾ ಇದೀಯಾ? ಶಿಷ್ಯ, ಕೊಡದನ್ನ ಮಂತ್ರದಂಡ. ಸುಳ್ಳು ಹೇಳಿದ್ರೆ ರಕ್ತ ಕರ್ಕೊಂಡು ಸಾಯ್ತೀಯ. ಇದ್ದಾಳೆ ತಾನೇ, ಇದ್ದಾಳೆ. ಕರೆಸಬೇಕ. ಕರ್ಕೊಂಡ್ ಬನ್ನಿ. ತಾಯಿ, ಮಹಾತಾಯಿ, ಶುದ್ಧಾತ್ಮ, ಪರಿಶುದ್ಧಾತ್ಮ. ತಾಯಿ, ಈ ಬಲಿ ಆಗ್ಬಹುದಾ? ಬಲಿಗೆ ತಕ್ಕ ಜೀವ. ಹೌದಾ? ಬನ್ನಿ. ಮೂರ್ಖ, ಬಲಿಪೀಠ ಇದಲ್ಲವೋ? ಹಾಗಾದ್ರೆ ಇನ್ನೆಲ್ಲಿ? ಸ್ಮಶಾನ. ಸರಿ, ಹಾಗ ನೀವು ಅಲ್ಲಿಗೆ ನಡೀರಿ, ನಾನು ಇವಳು ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಮೂರ್ಖ, ಬಲಿ ಪೂಜೆ ಸಮಯದಲ್ಲಿ ಬೇರಾರು ಇರಬಾರದು. ನಾನು, ನನ್ನ ಶಿಷ್ಯ, ಈ ನಾಗ ಹಾಗೂ ಈ ಬಲಿ ಪಶು ಮತ್ತು ಸಾಯ್ತಾರ ಮನುಷ್ಯರು.
ಇವ್ರು ನಾನು ಹೊರಗಡೆ ಬಿಡೋದಿಲ್ಲ. ಹಾಗಾದ್ರೆ ನಿನಗೆ ಈ ನಾಗಾಭರಣ ದಕ್ಕೋದಿಲ್ಲ ಗುರು, ಅದನ್ನ ಇಲ್ಲೇ ಬಿಟ್ಟು ತಡೀರಿ. ಸರಿ, ಹಾಗಾದ್ರೆ ಇವ್ರ ಕೆಲಸ ನಡೀರಿ. ದಾದಾ, ದಾದಾ, ಮಗು ಮಗು ಮಗು. ದಾದಾ, ಇವಳನ್ನ ಯಾಕೆ ಹೊರಗಡೆ ಬಿಟ್ರಿ? ಇವರೆಲ್ಲ ಯಾರು? ಕೃಷ್ಣ, ಇವರು ದೊಡ್ಡ ಮಂತ್ರವಾದಿಗಳು. ನೋಡು ನಾಗಾಭರಣನ ಮಂತ್ರ ಹಾಕಿ ಹಾವಾಗ್ದಾಗ ತಡೆದಿದ್ದಾರೆ. ಇದೇನ್ ಮಾಡ್ತಾ ಇದ್ಯಾ ದಾದಾ? ಅಪ್ಪಾಜಿ ಬದುಕಿದ್ದಾಗ ಏನ್ ಹೇಳ್ತಾ ಇದ್ರು ಅಂತ ಜ್ಞಾಪ್ತಾ ಇದೆ ತಾನೆ? ಏನ್ ಹೇಳ್ತಾ ಇದ್ದ? ಆ ಧರ್ಮಕರ್ತನ ವಂಶದವ್ರು ಬಂದು ಮುಟ್ಟಿದ್ರೆ ಮಾತ್ರ ಇದು ನಿಜವಾದ ಹಾವಾಗಲ್ಲ ಅಂತ ಹೇಳ್ತಾ ಇರ್ಲಿಲ್ಲ. ಹೌದು, ಅವನಿಗೆ ಒಬ್ಳು ಮಗಳಿದ್ಲು ಅಂತ ಗೊತ್ತಾ? ಗೊತ್ತು. ಅವಳೇ ಇವಳು. ತಮ್ಮಾಜಿ, ಸುಳ್ಳನ್ನು ಹೇಳಬಾರದು. ಗುರುಗಳಿಗೆ ಕೋಪ ಬಂದರೆ ಸುಟ್ಟು ಬಿಟ್ಟಾರು. ಏನಂದೆ ಅಣ್ಣಾಜಿ? ತಮ್ಮಾಜಿ, ನೋಡಿದ್ರ ಬಂತಿನಿ ಮಿಸ್ಟರ್ ನಾಕ ಓಟಿರ್ತೀನಿ. ಯಾರೇ ಮುದುಕಿ, ಇವನ್ ನಿನ್ ಮಗ ತಾನೆ? ನೀನು ಕೂಡ ನನ್ನ ಮಗನೇ ಅಪ್ಪ. ಮಗನಾಟ ಮುಗೀತು, ತಾಯಿ ಆಟ ಪ್ರಾರಂಭನ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈಗ ನನ್ನ ಆಟ ನೋಡಿ. ಎಲ್ಲ ನಿನ್ನಿಂದಲೇ ಆಗಿತ್ತು ಕೃಷ್ಣ, ಹೇಳಿ ಇವರ ಆಸೆಗೆ. ಇವರನ್ನೆಲ್ಲ ಕೃಷ್ಣ, ಇವತ್ತು ನನ್ನ ಜೀವನದಲ್ಲೇ ಸಂತೋಷವಾದ ದಿನ. ಯಾಕೆ ಅಂದ್ರೆ ನನ್ನ ಶತ್ರುಗಳನ್ನೆಲ್ಲ ಒಟ್ಟಿಗೆ ಕೊಲ್ತಾ ಇದೀಯ. ಇನ್ನು ಏನ್ ನೋಡ್ತಾ ಇದೀಯ? ಮುಗಿಸೋ ಇವರನ್ನೆಲ್ಲ. ಕೃಷ್ಣ, ನಿಜವಾಗ್ಲೂ ನೀ ನನ್ ಮಗ ಕಣಪ್ಪ. ಇವನು ನಿಮ್ಮಣ್ಣ ಶಂಕರ ಕಣು. ಒಡ ಹುಟ್ಟವನ್ನ ನೀನೇ ಕೊಲೆ ಮಾಡ್ತೀಯ? ಇವನು ನನ್ನ ಅಣ್ಣನ. ಕೃಷ್ಣ, ತಪ್ಪಸ್ಕೊಳ್ಳೋದಕ್ಕೆ ಇವ್ರು ಈ ಆಟ ಆಡ್ತಾ ಇದ್ದಾರೆ. ಇಲ್ಲ ಕೃಷ್ಣ, ಆ ಶಿವನಾಳೆಗೂ ಇವ್ರು ನಿನ್ ತಾಯಿ ಕಣೋ. ಇದನ್ ನಂಬೇಡ ಕೃಷ್ಣ, ನಿನ್ನ ಅಪ್ಪ ಜನಕ್ಕೊಂದ ಪಾಪಿ ಇವರು, ಅದನ್ ಮರಿಬೇಡ. ಕೃಷ್ಣ, ನನ್ ಬೇಕಾದ್ರು ಕೊಲ್ಲಪ್ಪ, ನಿಮ್ಮಣ್ಣನ್ನು ಮಾವನ್ ಮಗಳನ್ನು ಕೊಲ್ಬೇಡ. ಹಾಗೆ ಮಾಡು ಕೃಷ್ಣ, ಬಾಕಿ ಮುಚ್ಚಿನ ಮುಗಿಸು. ಬೇಡ ಕೃಷ್ಣ, ಬೇಡ. ಹೆತ್ತ ಮೊನ್ನೆ ಮಗ ಕೊಲ್ಲದನ್ನ ನನ್ನಿಂದ ನೋಡಕ್ಕಾಗಲ್ಲ. ಮೊದಲು ನಾನು ಕೊಂದು ಬಿಡು, ಆಮೇಲೆ ನಿನ್ನ ಇಷ್ಟ ಬಂದಾಗ ಮಾಡ್ಕೋ. ಹೌದು ಕೃಷ್ಣ, ಈ ಬಸವನೆಯನ್ನ ಮೊದಲನೇ ವೈರಿ. ನಮ್ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೋಸ್ಕರನೇ ಈ ಹುಡುಗಿ ನೀವನ್ನು ಬೆಳೆಸಿದಾನೆ. ಇಂಥ ಸ್ವಾಮಿ ಭಕ್ತನ ಬಿಟ್ಟು ಬೇರೆಯವರಿಗೆ ಮೊದಲನೇ ಪೂಜೆ ಮಾಡೋದಕ್ಕಾಗುತ್ತಾ? ಮುಗಿಸೇವನ್ನ. ನರಕ, ನನ್ನನ್ನು ಕೊಲ್ಲಕ್ ಮುಂಚೆ ನಂದೊಂದು ಕೊನೆಯ ಆಸೆ ಇದೆ, ಅದನ್ನ ನೆರವೇರಿಸ್ತೀಯಾ? ಆಸೆ ಏನದು? ನಾನ್ ಸಾಯಕ್ ಮುಂಚೆ ಆ ಶಿವನ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ? ಶಿವನು ಪ್ರಾರ್ಥನೆ ಹಾಗೆ ಆಗ. ಕೃಷ್ಣ, ಅವನ್ ಕಟ್ಟಬಿಟ್ಟು ನಮಗೂ ಬೇಸರವಾಗಿದೆ, ಕೇಳೋಣ. ದಾದಾ, ಸಮಾಧಾನ ಮಾಡ್ಕೋ. ನಾವಿಷ್ಟೊಂದ್ ಜನ ಇರುವಾಗ ನಮ್ಮಿಂದ ಅವನ್ ತಪ್ಪಿಸ್ಕೊಂಡೋಗೋದಕ್ ಸಾಧ್ಯವೇ ಇಲ್ಲ. ಆಡ್ಲಿ ಬಿಡು. ಶಿವನೊಲಿದರೆ ಭಯವಿಲ್ಲ,
ಇದ್ದರೆ ಬದುಕಿಲ್ಲ ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂದೆಯ ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂದೆಯ ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ ನಮ್ಮಪ್ಪಾಜಿ ಕೊಂದಿದ್ದು ಈ ನರಕನಾ? ಮೊದಲೇ ಯಾಕೆ ಹೇಳಿಲ್ಲ ಇದನ್ನೆಲ್ಲ? ಹೇಳಿದ್ರೆ ನಿನ್ನನ್ ಬಿಟ್ಟು ಎಲ್ಲ ಹೊರಟೋಗ್ತೀಯನಂತ ಹೇಳಲಿಲ್ಲ. ಗಂಗಾ, ಶಿವರಾತ್ರಿ ಈ ಶುಭದಿನಕ್ಕೋಸ್ಕರ ನಾವೆಷ್ಟೋ ವರ್ಷಗಳು ಕಾಯ್ಕೊಂಡಿದ್ದೀವಿ. ಇವತ್ತು ಏನೇ ಆಗ್ಲಿ ಅದಂತ ದೇವಸ್ಥಾನಕ್ಕೆ ಸೇರ್ಸ್ಬಿಡಮ್ಮ, ಇವ್ರನ್ನೆಲ್ಲ ನಾನು ನೋಡ್ತೀನಿ.
ಡಿಪಾರ್ಟ್ಮೆಂಟ್ ಅಂತಂದ್ರೆ ಒಂದು ದೇಶನ ರಕ್ಷಣೆ ಮಾಡೋರು. ಕುಡುಕರ ಜೊತೆ ಕುಡುಕರು, ರೌಡಿಗಳ ಜೊತೆ ರೌಡಿಗಳು, ಗ್ಯಾಂಬಲರ್ಸ್ ಜೊತೆ ಗ್ಯಾಂಬಲರ್ ಆಗಿ ಅವರ ಜೊತೆಯಲ್ಲಿ ಇದ್ದು ರಹಸ್ಯನೆಲ್ಲ ಬೇಸಿ ಕಡೆಗೆ ನೇಣೆತ್ತರು. ಲೈ ಇಲ್ಲಿ ತನಕ ನಿಮ್ಮ ಗ್ಯಾಂಗ್ನಲ್ಲಿ ನಾನು ಹುಚ್ಚಿನಾಗಿ ನಡೆಸಿದ್ದು ಯಾಕೆ ಗೊತ್ತಾ? ನಿಮ್ಮನ್ನು ತಗೊಂಡೋಗಿ ನೇಣೆತ್ತೋದಕ್ಕೆ. ಇಲ್ಲಿ ತನಕ ನಿಮ್ಮ ಗ್ಯಾಂಗ್ನೆಲ್ಲ ಅರೆಸ್ಟ್ ಮಾಡಿದೀನಿ, ಇನ್ನು ನಿನ್ನೊಬ್ಬನ ಅರೆಸ್ಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ಎಲ್ಲಿ ಮಿಸ್ ಸಿಂಹ? ಅಯ್ಯೋ ಶಂಕರು ನೋಡಪ್ಪ, ಹೆದರಬೇಡಮ್ಮ. ಮಿಸ್ ಸಿಂಹ, ಈಗ ನೀವು ಹೋಗಿ, ಇವನ್ನ ನಾನೇ ಕರ್ಕೊಂಡ್ಬಂದು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೇನೆ. ಹ್ಯಾಂಡ್ ಓವರ್ ಮಾಡೋದಕ್ಕೆ ನೀವ್ ಯಾರಿ? ಹೂ ಆರ್ ಯು? ಐ ವಾಂಟ್ ಟು ಲೀವ್. ನಾನ್ ಯಾರ? ತಗೊಳ್ಳಿ. ಸಿಐಡಿ ಶಂಕರ್. ಎಸ್, ನಮ್ಮ ಮಾವನ ಕೊಂದೋರ್ನ ಹಿಡಿಬೇಕು ಅಂತ ನಮ್ಮ ಅಮ್ಮನಿಗೂ ಗೊತ್ತಾಗ್ದಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದೆ. ಸಿಐಡಿ ಆರ್. ಓಕೆ, ಯು ಕ್ಯಾನ್ ಗೋ ನೌ. ಶಂಕರ,